ನಮಸ್ಕಾರ ನಾನು ಮೇಕಲೇಶ್ವರ ರೆಡ್ಡಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಇವತ್ತು ನಾವು ಬಳ್ಳಾರಿ ಮಹಾನಗರಪಾಲಿಕೆ ಬಂದಿದ್ದೀವಿ ಕಾರಣ ಇಷ್ಟೇ ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ ನಾವು ಮೇಡಮ್ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ ಯಾವ ರೀತಿ ಮಾತಾಡಿದೀವಿ ಅಂತ ನೋಡಿ ಆರೋಗ್ಯಕರವಾಗಿ ಬಹಳ ಕಷ್ಟಬಿದ್ದೀರಪ್ಪ ನಿಮಗೆ ನಿಮ್ಮ ಸಿಬ್ಬಂದಿಗೆ ನೇರವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಮ್ಮ ಪರೋಕ್ಷವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲರೂ ನಾವು ಧನ್ಯವಾದ ತಿಳಿಸ್ಕೊಡ್ತಿದ್ದೀವಪ್ಪ ಬಹಳ ಮುಗುಳಕ ಚಪ್ಪಾಳ ಮೂಲಕ ಅಭಿನಂದನೆ ತಿಳಿಸ್ತಾ ಇದ್ದೇವಮ್ಮ ನಾ ಒಂದೇ ನಿಮ್ಮನ್ನು ಕೇಳಬೇಕಾಯಿತಮ್ಮ ಏನಿಲ್ಲ ನೀವು ಫೆಬ್ರವರಿ ತಿಂಗಳಲ್ಲಿ ಅಧಿಕಾರಿಕವಾಗಿ ತೆರಿಗೆ ಜಾಸ್ತಿ ಮಾಡಿದ್ರಲ್ಲಮ್ಮ ನಾವು ಚಪ್ಪಾಳ ಹೊಡೆದು ನಿಮಗೆಲ್ಲ ಸ್ವಾಗತ ಪಡಿಸಿದ್ದೀವಿ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ ಅಮ್ಮ ರೈತರಿಗಾಗಿರ್ಬೋದು ನಮಗಾಗಿರ್ಬೋದು ನಗರದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ದಯಮಾಡಿ ಈ ವರ್ಷ ಒಂದು ನನಗೆ ಎಕ್ಸೆಂಪ್ಷನ್ ಕೊಟ್ಟು ಯಥಾಸ್ಥಿತಿ ರೇಟ್ ಏರಿದೆಲ್ಲ ಅದೊಂದೇ ನೀವು ಮಾಡಿಕೊಟ್ರೆಗಿನ ನಾವು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಬೇಕಾದರೆ ನೀವು ಯಾವ ರೀತಿ ಹೇಳ್ತಿರಲ್ಲ ನಾವು ಆ ರೀತಿ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ ಅಂತ ಎಲ್ಲರ ಪರವಾಗಿ ನಾವು ಬಂದು ಬಳ್ಳಾರಿ ಜನತೆ ಪರವಾಗಿ ಕೋರ್ಕೊಳ್ತಾ ಇದ್ದೀವಿ ಅಮ್ಮ ಯಾಕಂದ್ರೆಗಿನ ಇವತ್ತು ಬಳ್ಳಾರಿ ನಗರದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ನೀವು ನಮ್ಮ ಸದಸ್ಯರಂತೇನೆ ತಿಳ್ಕೊಂಡು ಈ ವಿಷಯ ಹೇಳ್ತಾ ಇದ್ದೀವಿ ಅವರೇ ದಯಮಾಡಿ ನಮಗೆ ಕನ್ಸಿಡ್ರೇಷನ್ ಕೊಟ್ಟಿರಿ ಅಂತ ನಾವು ಕೇಳ್ತಾ ಇದ್ದೀವಮ್ಮ ನೀವೇನು 5% ಕೊಟ್ಟರಲ್ಲ ಭಾಳ ಸಂತೋಷ ವಿಷಯ ಆರ್ಥಿಕ ಪರಿಸ್ಥಿತಿ ಬೇಸಿದ್ರೆ ನಾವು ನೀರಕ್ಕೆ 100% ನಾವು ಕಡ್ತಾ ಇದ್ದೀವಿ ನಮ್ದು ಯಾರ್ದು ಕೂಡ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ ವ್ಯಾಪಾರ ಇನ್ನ 100% ಓಪನ್ ಆಗಿಲ್ಲ ಯಾವ ಕೂಡ ವ್ಯಾಪಾರಸ್ಥ ವ್ಯಕ್ತಿಗಳಮ್ಮ ದಯಮಾಡಿ ಆ ವಿಷಯದ ಬಗ್ಗೆ ನಿಮಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸರ್ ಇದಕ್ಕೆ ನಮ್ಮ ಕರ್ತವ್ಯ ಅಷ್ಟೇ ಇದು ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ನಮ್ಮ ಕೈಯಲ್ಲಿಲ್ಲ ನಿರ್ಧಾರ ತಗೋಬೇಕಾಗಿದ್ದು ಮಹಾನಗರಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ಅಧಿಕಾರಿಗಳು ಮುಂದಿನ ದಿನಗಳ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ದೀವಿ ಇದಕ್ಕಿಂತ ಮುಂಚಿತವಾಗಿ ನಾವು ಏನೇ ಹೇಳ್ತೀವಿ ಅಂದ್ರೆಗಿನ ಈ ಎಲ್ಲ ವಿಷಯಗಳಿಗೆ ಅಂತ ಮುಖ್ಯವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಕೊಂಡಾಯ ಆಗಿರ್ಬೋದು ಅಲ್ಲ ವೀರಭದ್ರಪ್ಪ ಆಗಿರ್ಬೋದು ಮತ್ತು ಗಾಲಿ ಸೋಮಶೇಖರ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಅವ್ರಿಗೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇವೇಂದ್ರಪ್ಪ ಸಂಸದರಲ್ಲ ಅವ್ರಿಗೆ ಯಾಕಂದ್ರೆಗಿನ ಪ್ರತಿ ಸಾರಿ ಮೇಯರ್ ಉಪಮೇಯರ್ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವ್ರು ಬಂದು ಮತ ಹಾಕುವಂಥ ವ್ಯಕ್ತಿಗಳು ಇವತ್ತು ಜನಪ್ರತಿನಿಧಿಗಳು ಅವರೆಲ್ಲ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಯಾಕಂದರೆ ನಮಗೆ ಬಳ್ಳಾರಿ ನಗರದಲ್ಲಿರುವಂಥ ರೈತರಾಗಿರ್ಬೋದು ಕಾರ್ಮಿಕರು ಆಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಮತ್ತೊಂದಾಗಿರ್ಬೋದು ಇನ್ನೂ ಭಾಳಷ್ಟು ವ್ಯಾಪಾರ ಚಟುವಟಿಕೆಗಳು ಪ್ರಾರಂಭ ಆಗಿಲ್ಲ ಆರ್ಥಿಕ ಕಷ್ಟ ಭಾಳಷ್ಟು ಇದೆ ಕಟ್ಟೋ ಕೂಡ ಶಕ್ತಿ ಇಲ್ಲ ನಾವೇನು ಕೇಳ್ತಿದ್ವಿ ಅಂದ್ರೆಗಿನ 2020-21 ಸಾಲಿಯಲ್ಲಿ ಮಾಡಿರುವಂಥ ಹೆಚ್ಚಿಗೆ ಸುಮಾರು 20-25% ರಷ್ಟು ಹಣವನ್ನು ಜಾಸ್ತಿ ಮಾಡಿದಿರಲ್ಲ ಅವೆಲ್ಲ ಕಡಿಮೆ ಮಾಡಿರಿ ಆಸ್ ಯೂಶುವಲ್ ಹಿಂದಿನ ವರ್ಷದ ಏನಿತ್ತಲ್ಲ ಅದೇ ಅಮೌಂಟನ್ನು ನಾವು ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ ದಯಮಾಡಿ ಕೇಳ್ತಾ ಇದ್ದೀವಮ್ಮ ಅಷ್ಟೇ ಅಲ್ಲ ಆಸ್ತಿ ತೆರಿಗೆ ಜೊತೆಗೆ ಕಸ ಸಂಗ್ರಹ ತೆರಿಗೆ ಕೂಡ ಜಾಸ್ತಿ ಆಗಿದೆ ಅದು ಕೂಡ ಈ ವರ್ಷ ಹಿಂಪಡೆಯಿರಿ ನಾವೇನಿದೆ ಅಲ್ಲ ಅಮೌಂಟ್ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ ದಯಮಾಡಿ ಈ ವಿಷಯಗಳೆಲ್ಲ ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಎಂಎಲ್ಎಗಳು ನಾವು ಒತ್ತಾಯ ಮಾಡ್ತಿದ್ದೀವಿ ನೀವು ಕೂಡ ಒತ್ತಾಯ ಮಾಡಲೇಬೇಕು ಒಬ್ಬ ಜನ ಪ್ರತಿನಿಧಿಯಾಗಿ ಸಾರ್ವಜನಿಕರ ಆರ್ಥಿಕ ಕಷ್ಟಗಳನ್ನು ತಿಳ್ಕೋಬೇಕು ಕರ್ತವ್ಯ ನಿಮ್ಮದಿದೆ ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಹಾನಗರಪಾಲಿಕೆ ಚುನಾವಣೆ ಬಂದಾಗ ಮತದಾರರು ಕೇಳ್ತಾ ಇದ್ದೀವಿ ಬುದ್ಧಿ ಕಲಿಸಿ ನಿಮ್ಮ ಹಿಂದೆ ಇದ್ದಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಕೊಡಿ ಅಷ್ಟೇ ಹೊರತು ನಿಮ್ಮ ದೂರದಲ್ಲಿದ್ದಂಥ ಆರ್ಥಿಕ ಕಷ್ಟದಲ್ಲಿ ದೂರದಿದ್ದಂಥ ವ್ಯಕ್ತಿಗಳಿಗೆ ನೀವು ಬುದ್ಧಿ ಕಲಿಸಬೇಕಂತ ಮತ್ತೊಮ್ಮೆ ನಾನು ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಾವು ಮೇಕಲೇಶ್ವರ ರೆಡ್ಡಿ ಅಂತ ಒಬ್ಬ ಸಾಮಾಜಿಕ ಹೋರಾಟಗಾರ ಸರ್ ಇವತ್ತು ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ ಅಂತ ಮೇಡಮ್ ಹತ್ರ ಬಂದಿದ್ದೀವಿ ಮೇಡಮ್ನ ಕೇಳಿದೀವಿ ಅದು ಆಗುತ್ತೋ ಇಲ್ಲ ಬಿಡುತ್ತೋ ಅದು ಬೇರೆ ವಿಷಯ ಅದು ಸರ್ ನೀವೇನು ವ್ಯಾಪಾರ ಮಾಡ್ತಿದ್ದೀರಿ ಏನು ಕತೆ ಸರ್ ಸರ್ ನಾವು ಬೀದಿ ವ್ಯಾಪಾರ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ನವೆಂಬರ್ ತಿಂಗಳಲ್ಲಿ ಏನು ಸ್ಟಾರ್ಟ್ ಆಗಿದೆ ಈ COVID-19 ಅನ್ನೋದು ಮಹಾಮಾರಿ ನಿಯಂತ್ರಣಕ್ಕಾಗಿ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಹತ್ವದ ಹೆಜ್ಜೆನಿಟ್ಟು ನಾಗರಿಕರೆಲ್ಲ ಮನೆಯಲ್ಲಿ ಇರಿ ಅಂತ ಹೇಳಿದ್ದಾರೆ ಸೊ ಅವ್ರು ಹೇಳಿದ ಮಾತಿನ ಪ್ರಕಾರ ನಾವು ಒಂದು ವಾರ ಮನೆಯಲ್ಲಿದ್ವಿ ಆಮೇಲೆ 21 ದಿನ ಮನೆಯಲ್ಲಿದ್ವಿ ಮತ್ತೆ ಒಂದು 10 ದಿನ ಮನೆಯಲ್ಲಿದ್ವಿ ಈಗ ಮನೆಗಿದ್ದು ನಮ್ಮ ರಕ್ತ ಕೂಟ ನಾವು ಊಟ ಮಾಡಿದಂಥ ಪರಿಸ್ಥಿತಿನೂ ಆಗ್ತಾ ಇಲ್ಲ ಈಗ ನಾವು ಅವ್ರ ಹತ್ರ ಸಾಲ ಕೇಳೋಣಂದ್ರೆ ಸಾಲನೂ ಉಡ್ತಾ ಇಲ್ಲ ಈಗಿನ ಪರಿಸ್ಥಿತಿನಲ್ಲಿ ಊಟ ಮಾಡೋದೆ ಈಗಿನ ಪರಿಸ್ಥಿತಿನಲ್ಲಿ ಕಷ್ಟ ಇದೆ ಅದಕ್ಕಾಗಿ ಎಲ್ಲ ದಾನಿಗಳು ಎಲ್ಲ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಬದುಕ್ತಕ್ಕಂಥ ಈ ಕಾಲದಲ್ಲಿ ನೀವು ಈ ಥರ ಆಸ್ತಿ ತೆರಿಗೆಯನ್ನು ದಯಮಾಡಿ ಹಿಂಪಡ್ರಿ ಅಂತ ಕೇಳ್ತಾ ಇದ್ದೀವಿ ಮುಂದಿನ ವರ್ಷದಲ್ಲಿ ನಮ್ಮ ಶಕ್ತಿ ಏನು ಇರುತ್ತೋ ಅದರ ಪ್ರಕಾರ ನೀವು ಏನು ತೀರ್ಮಾನ ತೆಗೆದುಕೊಳ್ತೀರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ ಇಂಥ ಸಂದರ್ಭದಲ್ಲಿ ಸರ್ಕಾರ ನಮಗೇನು ಕೊಟ್ಟಿಲ್ಲ ನಾವು ಏನು ಸರ್ಕಾರ ಕೊಟ್ಟಿಲ್ಲ ಆದರೂ ಕೂಡ ಇಂಥ ವಿಷಯದಲ್ಲಿ ಸರ್ಕಾರಕ್ಕೆ ಭಾಳಷ್ಟು ನಾವು ಕೊಟ್ಟಿದ್ದೀವಿ ಸರ್ ಯಾಕಂದರೆ ಏನೋ ಸರ್ಕಾರ ಇವತ್ತು ಮನೆಯಲ್ಲಿ ಇರೋಂದ್ರೆ ಇದ್ದೀವಿ ಚಪ್ಪಾಳು ಹೊಡಿ ಅಂದರೆ ಚಪ್ಪಾಳು ಹೊಡೆದೀವಿ ದೀಪ ಹಚ್ಚ ಅಂದರೆ ದೀಪ ಬೆಳಗಿದ್ದೀವಿ ಸರ್ ಸರ್ಕಾರ ಏನು ಹೇಳಿದಲ್ಲ ನಾವೆಲ್ಲ ಕೇಳಿದ್ದೀವಿ ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ ನಾವು ಕಟ್ಟಕ್ಕೆ ಶಕ್ತಿ ಇಲ್ಲ ಏನು ಜಾಸ್ತಿ ತೆರಿಗೆ ಆಗಿದೆಯಲ್ಲ ಅದೆಲ್ಲ ಹಿಂಪಡೆ ಅಂತ ಕೇಳ್ತಾ ಇದ್ದೀವಿ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ ಸರ್ ನಾವು ಹೇಳೋದಿಷ್ಟ ಸರ್ ಯಾಕೆಂದರೆ ಈಗ ಒಂದಿನ 2 ದಿನ ಕೂಡಲಿ ಮನೆಯಲ್ಲಿ ಕೂತ್ರೆ ಭಾಳ ನಮಗೆ ಒಂದು ಇದು ಆಗುತ್ತೆ ಅದರಲ್ಲಿ ಹಾಸಿಗೆ ತೆರಿಗೆ ಇಷ್ಟು ಯಾಕಂದರೆ ಮೊದಲೇ ಆಗಿತ್ತು ಆವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು
ಈಗ ಯಾಕಂದ್ರೆ 40 ದಿನ ಎಲ್ಲರೂ ಮನೆ ಕುಂತ ಪ್ರತಿಯೊಬ್ಬರಿಗೂ ಮೇಲೆ ಇದ್ದ ಕೆಳಗಡೆ ಇದ್ದ ಮೇಲ್ಗಡೆಯವರಿಗೆ ಎಲ್ಲರಿಗೂ ಭಾಳ ಆರ್ಥಿಕವಾಗಿ ಭಾಳ ಕಷ್ಟ ಆಗಿದೆ. ನಾವೆಲ್ಲರೂ ಕೇಳ್ತಾ ಇದ್ದೀವಿ ಎಲ್ಲರಿಗೆ ಕಷ್ಟ ಇದೆ, ಆರ್ಥಿಕ ಕಷ್ಟ ಅಂಬೋದು ಎಲ್ಲರಿಗೆ ಇದೆ, ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಮೂವರಿಗೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ ಕಷ್ಟ ಇದೆ. ನಾವು ಕೂಡ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀವಿ, ಈ ಆರ್ಥಿಕ ಕಷ್ಟ ಇದ್ದಲ್ಲಿ ಸರ್ಕಾರ ಇನ್ನಷ್ಟು ಆರ್ಥಿಕ ಭಾರ ನಮ್ಮ ತಲೆ ಮೇಲೆ ಇಡಬಾರದು, ಆರ್ಥಿಕ ಕಷ್ಟದಿಂದ ನಾವು ವಿಮುಕ್ತಿ ಮಾಡಲಿ ಅಂತ ನಾವು ಪ್ರತಿಯೊಬ್ಬ ಸರ್ಕಾರ ಅಧಿಕಾರಿನ ಕೇಳ್ತಾ ಇದ್ದೀವಿ, ಮುಖ್ಯವಾಗಿ ಜಿಲ್ಲಾ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬ ಆರ್ಥಿಕ ಕಷ್ಟವನ್ನು ದೂರ ಮಾಡಬೇಕು ಅಂತ ತಮ್ಮಲ್ಲಿ ಮತ್ತೆ ಮತ್ತೆ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಇಂತೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಮೇಕಲ್ ಈಶ್ವರರೆಡ್ಡಿ, ಬಳ್ಳಾರಿ. ನಮಸ್ಕಾರ, ನಾನು ಮೇಕಲ್ ಈಶ್ವರರೆಡ್ಡಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಇವತ್ತು ನಾವು ಬಳ್ಳಾರಿ ಮಹಾನಗರಪಾಲಿಕೆ ಬಂದಿದ್ದೀವಿ, ಕಾರಣ ಇಷ್ಟೇ, ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ. ನಾವು ಮೇಡಮ್ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ, ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಯಾವ ರೀತಿ ಮಾತಾಡಿದ್ವಿ ಅಂಬುದು ನೋಡಿ. ಆರೋಗ್ಯಕರವಾಗಿ ಭಾಳ ಕಷ್ಟ ಬಿದ್ದಿರಪ್ಪ. ನಿಮಗೆ, ನಿಮ್ಮ ಸಿಬ್ಬಂದಿಗೆ, ನೇರವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ, ನಮ್ಮ ಪರೋಕ್ಷವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಎಲ್ಲರೂ ನಾವು ಧನ್ಯವಾದ ತಿಳಿಸ್ಕೊಡ್ತಿದ್ದೀವಪ್ಪ. ಚಪ್ಪಾಳ ಮುಗುಳಕ ಚಪ್ಪಾಳ ಮುಳುಗ ಅಭಿನಂದನೆ ತಿಳಿಸ್ತಾ ಇದ್ದೀವಮ್ಮ. ನಾ ಒಂದೇ ನಿಮ್ಮನ್ನು ಕೇಳಬೇಕಾಯಿತಮ್ಮ. ಏನಿಲ್ಲ, ನೀವು ಫೆಬ್ರವರಿ ತಿಂಗಳಲ್ಲಿ ಅಧಿಕಾರಿಕವಾಗಿ ತೆರಿಗೆ ಜಾಸ್ತಿ ಮಾಡಿದ್ರಲ್ಲಮ್ಮ, ನಾವು ಚಪ್ಪಾಳ ಹೊಡೆದು ನಿಮಗೆಲ್ಲ ಸ್ವಾಗತ ಪಡಿಸಿದ್ದೀವಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ ಅಮ್ಮ, ರೈತರಿಗಾಗಿರ್ಬೋದು, ನಮಗಾಗಿರ್ಬೋದು, ನಗರದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ. ನಮ್ಮ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ದಯಮಾಡಿ ಈ ವರ್ಷ ಒಂದು ನನಗೆ ಎಕ್ಸೆಂಪ್ಷನ್ ಕೊಟ್ಟು ಯಥಾಸ್ಥಿತಿ ರೇಟ್ ಏರಿದೆಲ್ಲ ಅದೊಂದೇ ನೀವು ಮಾಡಿಕೊಟ್ಟಿಗಿನ ನಮ್ಗೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾದರೆ ನೀವು ಯಾವ ರೀತಿ ಹೇಳ್ತಿರಲ್ಲ, ನಾವು ಆ ರೀತಿ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ ಅಂತ ಎಲ್ಲರ ಪರವಾಗಿ ನಾವು ಬಂದು ಬಳ್ಳಾರಿ ಜನತೆ ಪರವಾಗಿ ಕೋರ್ಕೊಳ್ತಾ ಇದ್ದೀವಮ್ಮ. ಯಾಕಂದ್ರೆಗಿನ ಇವತ್ತು ಬಳ್ಳಾರಿ ನಗರದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ನೀವು ನಮ್ಮ ಸದಸ್ಯರಂತೇ ತಿಳ್ಕೊಂಡು ಈ ವಿಷಯ ಹೇಳ್ತಾ ಇದ್ದೀವಮ್ಮ. ದಯಮಾಡಿ ನಮಗೆ ಕನ್ಸಿಡ್ರೇಷನ್ ಕೊಟ್ಟಿರಿ ಅಂತ ನಾವು ಕೇಳ್ತಾ ಇದ್ದೀವಮ್ಮ. ನೀವೇನು 5% ಕೊಟ್ಟರಲ್ಲ, ಭಾಳ ಸಂತೋಷ ವಿಷಯ. ಆರ್ಥಿಕ ಪರಿಸ್ಥಿತಿ ಬೇಸಿದ್ರೆ ನಾವು ನೀರಕ್ಕೆ 100% ನಾವು ಕಡ್ತಾ ಇದ್ದೀವಿ. ನಮ್ದು ಯಾರ್ದು ಕೂಡ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ. ವ್ಯಾಪಾರ ಇನ್ನ 100% ಓಪನ್ ಆಗಿಲ್ಲ ಯಾವ ಕೂಡ ವ್ಯಾಪಾರ ಸಂಸ್ಥೆಗಳಮ್ಮ. ದಯಮಾಡಿ ಆ ವಿಷಯದ ಬಗ್ಗೆ ನಿಮಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸರ್. ಇದಕ್ಕೆ ನಮ್ಮ ಕರ್ತವ್ಯ ಅಷ್ಟೇ, ಇದು ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ನಮ್ಮ ಕೈಯಲ್ಲಿಲ್ಲ. ನಿರ್ಧಾರ ತಗೋಬೇಕಾಗಿದ್ದು ಮಹಾನಗರಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ಅಧಿಕಾರಿಗಳು. ಮುಂದಿನ ದಿನಗಳು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಾವು ಏನೇ ಹೇಳ್ತೀವಿ ಅಂದ್ರೆಗಿನ ಈ ಎಲ್ಲ ವಿಷಯಗಳಿಗೆ ಅಂತ ಮುಖ್ಯವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಕೊಂಡೆ ಆಗಿರ್ಬೋದು, ಅಲ್ಲ ವೀರಭದ್ರಪ್ಪ ಆಗಿರ್ಬೋದು, ಮತ್ತು ಗಾಲಿ ಸೋಮಶೇಖರ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಅವ್ರಿಗೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇವೇಂದ್ರಪ್ಪ ಸಂಸದರಲ್ಲ ಅವ್ರಿಗೆ. ಯಾಕಂದ್ರೆಗಿನ ಪ್ರತಿ ಸಾರಿ ಮೇಯರ್ ಉಪಮೇಯರ್ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವ್ರು ಬಂದು ಮತ ಹಾಕುವಂಥ ವ್ಯಕ್ತಿಗಳು. ಇವತ್ತು ಜನಪ್ರತಿನಿಧಿಗಳು ಅವರೆಲ್ಲ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದರೆ ನಮಗೆ ಬಳ್ಳಾರಿ ನಗರದಲ್ಲಿರುವಂಥ ರೈತರಾಗಿರ್ಬೋದು, ಕಾರ್ಮಿಕರು ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಮತ್ತೊಂದಾಗಿರ್ಬೋದು ಇನ್ನೂ ಭಾಳಷ್ಟು ವ್ಯಾಪಾರ ಚಟುವಟಿಕೆಗಳು ಪ್ರಾರಂಭ ಆಗಿಲ್ಲ. ಆರ್ಥಿಕ ಕಷ್ಟ ಭಾಳಷ್ಟು ಇದೆ, ಕಟ್ಟ ಕೂಡ ಶಕ್ತಿ ಇಲ್ಲ. ನಾವೇನು ಕೇಳ್ತಿದ್ವಿ ಅಂದ್ರೆಗಿನ 2020-21 ಸಾಲಿಯಲ್ಲಿ ಮಾಡಿರುವಂಥ ಹೆಚ್ಚಿಗೆ ಸುಮಾರು 20-25% ಹಣವನ್ನು ಜಾಸ್ತಿ ಮಾಡಿದಿರಲ್ಲ, ಅವೆಲ್ಲ ಕಡಿಮೆ ಮಾಡಿರಿ. ಆಸ್ ಯೂಶುವಲ್ ಹಿಂದಿನ ವರ್ಷದ ಏನಿತ್ತಲ್ಲ ಅದೇ ಅಮೌಂಟನ್ನು ನಾವು ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ. ದಯಮಾಡಿ ಕೇಳ್ತಾ ಇದ್ದೀವಮ್ಮ. ಅಷ್ಟೇ ಅಲ್ಲ, ಆಸ್ತಿ ತೆರಿಗೆ ಜೊತೆಗೆ ಕಸ ಸಂಗ್ರಹ ತೆರಿಗೆ ಕೂಡ ಜಾಸ್ತಿ ಆಗಿದೆ, ಅದು ಕೂಡ ಈ ವರ್ಷ ಹಿಂಪಡೆಯಿರಿ. ನಾವೇನಿದೆ ಅಲ್ಲ ಅಮೌಂಟ್ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ. ದಯಮಾಡಿ ಈ ವಿಷಯಗಳೆಲ್ಲ ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಎಂಎಲ್ಎಗಳು ಒತ್ತಾಯ ಮಾಡ್ತಿದ್ದೀವಿ, ನೀವು ಕೂಡ ಒತ್ತಾಯ ಮಾಡಲೇಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರ ಆರ್ಥಿಕ ಕಷ್ಟಗಳನ್ನು ತಿಳ್ಕೋಬೇಕು, ಕರ್ತವ್ಯ ನಿಮ್ಮದಿದೆ. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಹಾನಗರಪಾಲಿಕೆ ಚುನಾವಣೆ ಬಂದಾಗ ಮತದಾರರು ಕೇಳ್ತಾ ಇದ್ದೀವಿ, ಬುದ್ಧಿ ಕಲಿಸಿ. ನಿಮ್ಮ ಹಿಂದೆ ಇದ್ದಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಕೊಡಿ ಅಷ್ಟೇ ಹೊರತು, ನಿಮ್ಮ ದೂರದಲ್ಲಿದ್ದಂಥ ಆರ್ಥಿಕ ಕಷ್ಟದಲ್ಲಿ ದೂರದಿದ್ದಂಥ ವ್ಯಕ್ತಿಗಳಿಗೆ ನೀವು ಬುದ್ಧಿ ಕಲಿಸಬೇಕಂತ ಮತ್ತೊಮ್ಮೆ ನಾನು ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಮೇಕಲೀಶ್ವರಡ್ಡಿ ಒಬ್ಬ ಸಾಮಾಜಿಕ ಹೋರಾಟಗಾರ ಸರ್. ಇವತ್ತು ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ ಅಂತ ಮೇಡಮ್ ಹತ್ರ ಬಂದಿದ್ದೀವಿ, ಮೇಡಮ್ ಕೇಳಿದೀವಿ, ಅದಾಗುತ್ತೋ ಇಲ್ಲ ಬಿಡುತ್ತೋ ಅದು ಬೇರೆ ವಿಷಯ. ಅದು ಸರ್, ನೀವೇನು ವ್ಯಾಪಾರ ಮಾಡ್ತಿದ್ದೀರಿ, ಏನು ಕತೆ ಸರ್? ಸರ್, ನಾವು ಬೀದಿ ವ್ಯಾಪಾರ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ ನವೆಂಬರ್ ತಿಂಗಳಲ್ಲಿ ಏನು ಸ್ಟಾರ್ಟ್ ಆಗಿದೆ ಈ COVID-19 ಅನ್ನೋದು ಮಹಾಮಾರಿ ನಿಯಂತ್ರಣಕ್ಕಾಗಿ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಹತ್ವದ ಹೆಜ್ಜೆನಿಟ್ಟು ನಾಗರಿಕರೆಲ್ಲ ಮನೆಯಲ್ಲಿ ಇರಿ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ ಮಾತಿನ ಪ್ರಕಾರ ನಾವು ಒಂದು ವಾರ ಮನೆಯಲ್ಲಿದ್ವಿ, ಆಮೇಲೆ 21 ದಿನ ಮನೆಯಲ್ಲಿದ್ವಿ, ಮತ್ತೆ ಒಂದು 10 ದಿನ ಮನೆಯಲ್ಲಿದ್ವಿ. ಈಗ ಮನೆಗಿದ್ದು ನಮ್ಮ ರಕ್ತ ಕೂಟ ನಾವು ಊಟ ಮಾಡಿದಂಥ ಪರಿಸ್ಥಿತಿನೂ ಆಗ್ತಾ ಇಲ್ಲ. ಈಗ ನಾವು ಅವ್ರ ಹತ್ರ ಸಾಲ ಕೇಳೋಣಂದ್ರೆ ಸಾಲನೂ ಉಡ್ತಾ ಇಲ್ಲ. ಈಗಿನ ಪರಿಸ್ಥಿತಿನಲ್ಲಿ ಊಟ ಮಾಡೋದೇ ಈಗಿನ ಪರಿಸ್ಥಿತಿನಲ್ಲಿ ಕಷ್ಟ ಇದೆ. ಅದಕ್ಕಾಗಿ ಎಲ್ಲ ದಾನಿಗಳು ಎಲ್ಲ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಬದುಕ್ತಕ್ಕಂಥ ಈ ಕಾಲದಲ್ಲಿ ನೀವು ಈ ಥರ ಆಸ್ತಿ ತೆರಿಗೆಯನ್ನು ದಯಮಾಡಿ ಹಿಂಪಡ್ರಿ ಅಂತ ಕೇಳ್ತಾ ಇದ್ದೀವಿ. ಮುಂದಿನ ವರ್ಷದಲ್ಲಿ ನಮ್ಮ ಶಕ್ತಿ ಏನು ಇರುತ್ತೋ ಅದರ ಪ್ರಕಾರ ನೀವು ಏನು ತೀರ್ಮಾನ ತೆಗೆದುಕೊಳ್ತೀರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮಗೇನು ಕೊಟ್ಟಿಲ್ಲ, ನಾವು ಏನು ಸರ್ಕಾರ ಕೊಟ್ಟಿಲ್ಲ, ಆದರೂ ಕೂಡ ಇಂಥ ವಿಷಯದಲ್ಲಿ ಸರ್ಕಾರಕ್ಕೆ ಭಾಳಷ್ಟು ನಾವು ಕೊಟ್ಟಿದ್ದೀವಿ ಸರ್. ಯಾಕಂದರೆ ಏನೋ ಸರ್ಕಾರ ಇವತ್ತು ಮನೆಯಲ್ಲಿ ಇರೋದ್ರೆ ಇದ್ದೀವಿ,
ಚಪ್ಪಾಳು ಹೊಡಿ ಅಂದ್ರೆ ಚಪ್ಪಾಳು ಹೊಡೆದೀವಿ, ದೀಪ ಹಚ್ಚಂದ್ರೆ ದೀಪ ಬೆಳಗಿದೀವಿ. ಸರ್ ಸರ್ಕಾರ ಏನು ಹೇಳಿದಲ್ಲ ನಾವೆಲ್ಲ ಕೇಳಿದೀವಿ, ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ, ನಾವು ಕಟ್ಟಕ್ಕೆ ಶಕ್ತಿ ಇಲ್ಲ, ಏನು ಜಾಸ್ತಿ ತೆರಿಗೆ ಆಗಿದೆಯಲ್ಲ ಅದೆಲ್ಲ ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ದೀವಿ. ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಸರ್ ನಾವು ಹೇಳೋದಿಷ್ಟ ಸರ್, ಯಾಕೆ ಯಾಕೆಂದರೆ ಈಗ ಒಂದಿನ ಎರಡು ದಿನ ಕೂಡಲಿ ಮನೆಯಲ್ಲಿ ಕೂತ್ರೆ ಭಾಳ ನಮಗೆ ಒಂದು ಇದು ಆಗುತ್ತೆ. ಅದರಲ್ಲಿ ಹಾಸಿಗೆ ತೆರಿಗೆ ಇಷ್ಟು ಯಾಕಂದರೆ ಮೊದಲೇ ಆಗಿತ್ತು, ಆವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು. ಈಗ ಯಾಕಂದರೆ 40 ದಿನ ಎಲ್ಲರೂ ಮನೆ ಕೂತ್ರೆ ಪ್ರತಿಯೊಬ್ಬರಿಗೂ ಮೇಲೆ ಇದ್ದ ಕೆಳಗಡೆ ಇದ್ದ ಮೇಲ್ಗಡೆಯವರಿಗೆ ಎಲ್ಲರಿಗೂ ಭಾಳ ಆರ್ಥಿಕವಾಗಿ ಭಾಳ ಕಷ್ಟ ಆಗಿದೆ. ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಎಲ್ಲರಿಗೆ ಕಷ್ಟ ಇದೆ, ಆರ್ಥಿಕ ಕಷ್ಟ ಅಂಬೋದು ಎಲ್ಲರಿಗೆ ಇದೆ, ಒಬ್ರಿಗೆಲ್ಲ ಇಬ್ರಿಗೆಲ್ಲ ಮೂವರಿಗೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ ಕಷ್ಟ ಇದೆ. ನಾವು ಕೂಡ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀವಿ, ಈ ಆರ್ಥಿಕ ಕಷ್ಟ ಇದ್ದಲ್ಲಿ ಸರ್ಕಾರ ಇನ್ನಷ್ಟು ಆರ್ಥಿಕ ಭಾರ ನಮ್ಮ ತಲೆ ಮೇಲೆ ಇಡಬಾರದು, ಆರ್ಥಿಕ ಕಷ್ಟದಿಂದ ನಾವು ವಿಮುಕ್ತಿ ಮಾಡಲಿ ಅಂತ ನಾವು ಪ್ರತಿಯೊಬ್ಬ ಸರ್ಕಾರ ಅಧಿಕಾರಿನ ಕೇಳ್ತಾ ಇದ್ದೀವಿ, ಮುಖ್ಯವಾಗಿ ಜಿಲ್ಲಾ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ, ಪ್ರತಿಯೊಬ್ಬ ಆರ್ಥಿಕ ಕಷ್ಟವನ್ನು ದೂರ ಮಾಡಬೇಕು ತಮ್ಮಲ್ಲಿ ಮತ್ತೆ ಮತ್ತೆ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್ ಇಂತೆ ಒಂದರೊಂದಿಗೆ ತಮ್ಮ ವಿಶ್ವಾಸಿ ಮೇಕಲೇಶ್ವರ ರೆಡ್ಡಿ, ಬಳ್ಳಾರಿ. ಎಲ್ಲರಿಗೂ ನಮಸ್ಕಾರ, ನಾನು ಮೇಕಲೇಶ್ವರ ರೆಡ್ಡಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಸರ್ COVID-19 ಮತ್ತು ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ, ಅದು ಬೇರೆ ವಿಷಯ. ಸರ್ ಅದರಲ್ಲಿ ಕೂಡ ನೀವು ಭಾಳ 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 ಕಷ್ಟ ಬಿದ್ದು ನಿಮಗೆ ವೇತನ ಇಲ್ಲದರೂ ಕೂಡ ನೀವು ಕಷ್ಟ ಬಿದ್ದಿರಿ ಸರ್, ಅದಕ್ಕೆ ಯಾರು ಕೃತಜ್ಞತೆ ತಿಳಿಸಾರ ಗೊತ್ತಿಲ್ಲ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮಗೆಲ್ಲ ಶತಕೋಟಿ ವಂದನೆಗಳು ಸರ್. ಯಾಕಂದ್ರೆ ಈಗಿನ ಆರ್ಥಿಕ ಪರಿಸ್ಥಿತಿ ಬೇಸಿದ್ದಂಥ ವ್ಯಕ್ತಿಗಳು ಯಾರು ಕೆಲಸ ಮಾಡಿಲ್ಲ, ಇವತ್ತು ನೀವೆಲ್ಲ ಕೆಲಸ ಮಾಡಿದ್ರಲ್ಲ, ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಗೆ ಶತಕೋಟಿ ವಂದನೆಗಳು ತಿಳಿಸ್ಕೊಡ್ತಾ ಇದ್ದೀನಿ ಬಳ್ಳಾರಿ ಜನರ ಪರವಾಗಿ. ಸರ್ ಸರ್ ಮತ್ತೊಂದು ಕೇಳ್ತಾ ಇದ್ದೀನಿ ತಮ್ಮನ್ನ, ನಾವು ಅಧಿಕಾರಿಗಳು ಕೇಳೋದಿಷ್ಟೇ ನೇರವಾಗಿ, ಆರ್ಥಿಕರಿಗಾಗಿರ್ಬೋದು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಜನವರಿ ತಿಂಗಳಿಂದ ಇವತ್ತಿನವರೆಗೂ ವೇತನ ಇಲ್ಲದ್ರಿ, ಇವ್ರು ಹೆಂಗೆ ಕೆಲಸ ಮಾಡ್ತಾರೆ? ಇವತ್ತು ಇವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ, ರಕ್ತ ಬರ್ತಾ ಇದೆ, ಕಣ್ಣೀರು ಬರ್ತಾನೇ ಇಲ್ಲ, ರಕ್ತ ಬರ್ತಾ ಇದೆ. ಯಾಕಂದ್ರೆ COVID-19 ಎಲ್ಲರೂ ಮನೆಗೆ ಕುಂತಾಗ ಇವ್ರ ಮಿಸ್ಸಸ್ ಆಗಿರ್ಬೋದು, ಇವ್ರ ಮನೆಗೆ ಬೇರೆಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಕೆಲಸಕ್ಕೆ ಹೋಗ್ಬೇಕಾದ್ರಿಗಿನ ಬೇಡಪ್ಪ ನಾವೇ ನಮ್ಮ ಕೆಲಸ ಮಾಡ್ತೀವಿ, ನೀವು ಯಾರು ಬರಬಾರ್ದು ಅಂತ ಪರಿಸ್ಥಿತಿ ಇದೆ. ಅಂತ ಆರ್ಥಿಕ ಪರಿಸ್ಥಿತಿಯಲ್ಲಿ ವೇತನ ಇಲ್ಲ, ಇವ್ರಿಗೂ ವೇತನ ಇಲ್ಲ, ಮನೆಯಲ್ಲಿ ವೇತನ ಇಲ್ಲ, ಮಕ್ಕಳಿಗೆ ಕೆಲಸ ಇಲ್ಲ, ಯಾರಿಗೂ ಇಲ್ಲ, ಒಬ್ಬ ಮೊಮ್ಮಕ್ಕಗೆ ಒಬ್ಬ ಮೊಮ್ಮಮ್ಮಗಾಗಿರ್ಬೋದು ಮೊಮ್ಮಗಳಾಗಿರ್ಬೋದು ಯಾರೋ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡೋ ಶಕ್ತಿ ಇಲ್ಲ ಅಂದ್ರೆ ಈಗಿನ ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸರ್ಕಾರ ನಾವು ಕೇಳ್ತಾ ಇದ್ದೀವಿ, ಸರ್ ಗುತ್ತಿಗೆದಾರ ನೇಮಕ ಮಾಡಿ ಇವರೆಲ್ಲ ಕೆಲಸ ಮಾಡಿಸ್ಕೊತಿದ್ರಲ್ಲ, ಯೋಗ್ಯತೆ ಇಲ್ಲದಂತ ಗುತ್ತಿಗೆದಾರ ಯಾಕೆ ನೇಮಕ ಮಾಡ್ತೀರಿ ನೀವು? ತೆಗೆದು ಬಿಸಾಕ್ಬಿಡಿ ಅವ್ರನ್ನ, ಗುತ್ತಿಗೆದಾರನ ಪದ್ಧತಿನೇ ತೆಗೆದು ಬಿಸಾಕ್ಬಿಡಿ, ನಮ್ಗೆ ನೇರವಾಗಿ ನೇಮಕ ಮಾಡ್ಕೊಳ್ಳಿ. ನಮ್ಗೆ ಪೌರ ಕಾರ್ಮಿಕರಿಗೆ ಹೆಂಗೆ ನೇರವಾಗಿ ನೇಮಕ ಮಾಡ್ಕೊತಿರಲ್ಲ ಅದೇ ರೀತಿಯಲ್ಲಿ ನೇರವಾಗಿ ನೇಮಕ ಮಾಡಿಕೊಂಡು ನೇರವಾಗಿ ಮಹಾನಗರ ಪಾಲಿಕೆ ವತಿಯಿಂದಲೇ ನಮ್ಗೆ ವೇತನ ಕೊಡಿ ಅಂತ ನಾವು ಪದೇ ಪದೇ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಒತ್ತಾಯ ಮಾಡ್ತಿದ್ದೀನಿ. ನಿಮ್ಮದು ಕಚೇರಿ ಪ್ರಾರಂಭ ಆಯಿತು ಸರ್, ನಮ್ಮನ್ನ ಆಹ್ವಾನ ಮಾಡಿದ್ರಿ ನೀವೆಲ್ಲ. ಸರ್ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅವತ್ತು ನಾನು ಬಂದಿದ್ದೆ, ಬಳ್ಳಾರಿ ನಗರ ಶಾಸಕರು ಕೂಡ ಬಂದಿದ್ರು ಅವತ್ತು. ಸರ್ ಬಳ್ಳಾರಿ ನಗರ ಶಾಸಕರು ಬಂದಾಗ ನೀವು ಒಂದು ಮನವಿ ಪತ್ರ ಕೊಟ್ರಿ, ಅದಕ್ಕೆ ಭಾಳಷ್ಟು ಅನುಕೂಲ. ಅವತ್ತು ಆ ಮನವಿ ಪತ್ರಕ್ಕೆ ಸ್ಪಂದಿಸಿ ಮೋತ್ಕಾರ್ ಶ್ರೀನಿವಾಸ್ ಒಬ್ಬ ಕಾರ್ಪೊರೇಟರ್ದಲ್ಲಿ ಎಕ್ಸ್ ಕಾರ್ಪೊರೇಟರ್ ಅವ್ರಿಗೆ ಹೇಳಿದ್ರು, ಒಂದು ವಾರದಲ್ಲಿ ನಾನು ಅಸೆಂಬ್ಲಿ ಸಮಾವೇಶ ನಡೆಯುತ್ತೆ, ನಾನು ಹೋಗ್ತೀನಿ, ನನಗೆ ಜ್ಞಾಪಕ ಮಾಡಂದ್ರು. ಸರ್ ಇವತ್ತು ಅದು ಮರೆತುಬಿಟ್ರಿ ಸರ್, ಜನಪ್ರತಿನಿಧಿಗಳು ಸಾರ್ವಜನಿಕರ ಕಷ್ಟಗಳನ್ನು ಅಲ್ಲಿ ಕೇಳಿ ಮುಂದೆ ಹೋಗಿ ಮರೆತರಿಗಿನ ಅವ್ರು ನಿಜವಾದ ಜನಪ್ರತಿನಿಧಿಗಳೇ ಅಲ್ಲ. ನಿಮ್ಮ ಕಷ್ಟ ಆದಷ್ಟು ಬೇಗ ಬಗೆಹರಿಸ್ಬೇಕೆಂಬುದು ನಮ್ಮ ಆಸೆ ಇದೆ. ಅಷ್ಟೇ ಅಲ್ಲ, ಜನವರಿ ತಿಂಗಳಿಂದ ಇದುವರೆಗೂ ವೇತನ ಇಲ್ಲದಕ್ಕೆ ಕೆಲಸ ಮಾಡಿದ್ರಲ್ಲ ಸರ್, ಅದು ಯಾವ ರೀತಿ ಕೆಲಸ ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಅಧಿಕಾರಿಗಳು ಸಂಬಳ ಬಿಟ್ಟು ಕೆಲಸ ಮಾಡಿದ್ದಾರೆ ಸರ್, ಯಾರನ್ನಾಗಿರ್ಬೋದು ಯಾರನ್ನಾಗಿರ್ಬೋದು ಕೆಲಸ ಬಿಟ್ಟು ಸಂಬಳ ಬಿಟ್ಟು ಕೆಲಸ ಮಾಡಿದ್ದಾರೆ ಯಾರು ಅಂತ ಅಧಿಕಾರಿಗಳು ತೋರಿಸಿ ಅವ್ರ ಕಾಲ್ ಮುಗಿತೀನಿ. ನಾನು ಒಂದು ದಿನ ಸಂಬಳ ಇಲ್ಲದ್ರೆ ಒಂದು ತಿಂಗಳು ಸಂಬಳ ಇದ್ರೆ ಅಷ್ಟು ಒದ್ದಾಡ್ತಾರಲ್ಲ ಅಧಿಕಾರಿಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, ಮತ್ತು ಇಷ್ಟು ದಿನ ಹೆಂಗೆ ಕೆಲಸ ಮಾಡಿದ್ರಿ ಸರ್? ನಿಮ್ಗೆ ಕಷ್ಟ ಅರ್ಥ ಮಾಡ್ಕೊಂಬೋ ಶಕ್ತಿ ಅಧಿಕಾರಿಗಳಿಗಿಲ್ವಾ? ಸರ್ಕಾರಕ್ಕಿಲ್ವಾ? ಇಂಥ ಬಂಡ ಸರ್ಕಾರಗಳಿಗೆ ನಾವು ಏನು ಹೇಳ್ಬೇಕಾಗತ್ತೆ? ದಯಮಾಡಿ ಅಧಿಕಾರಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ನಮ್ಮ ಬಳ್ಳಾರಿ ನಗರ ಶಾಸಕರಿಗಾಗಿರ್ಬೋದು, ಇವರೆಲ್ಲರ ಪರವಾಗಿ ಸರ್ ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ. ಸರ್ ಜನವರಿ ತಿಂಗಳಿಂದ ಇರುವಂಥ ವೇತನವನ್ನು ತಕ್ಷಣವೇ ಬಿಡುಗಡೆ ಮಾಡ್ಬೇಕಂತ ನಮ್ಮನ್ನು ಕೋರ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸಾರ್ವಜನಿಕರು ಕೇಳೋದು ಅಷ್ಟೇ. ನಾವು ಸರ್ ಈ ಕೆಲಸ ಮಾಮೂಲು ಕೆಲಸ ಇಲ್ಲ, ಇದು ದೇವ್ರ ಕೆಲಸ ಅಂತೀವಿ ನಾವು. ಇವತ್ತು ನನ್ನ ಮೊಮ್ಮ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಸರ್ ಮಲಮೂತ್ರ ಮಾಡಿದರೆ ಅದನ್ನು ತೊಳಿಲಿಕ್ಕೆ ನಾವು ಎಷ್ಟು ಕಷ್ಟ ಬೀಳ್ತೀವಿ ಅಂದರೆ ಅಷ್ಟು ನಾಚಿಕೆ ಬೀಳ್ತೀವಿ ನಾವು. ಅದೆಲ್ಲ ಆದಮೇಲೆ ಸೋಪಾಗಿ ಕೈ ಆ ರೀತಿ ಈ ರೀತಿ ಸ್ಯಾನಿಟೈಸ್ ಮಾಡಿ ಎಲ್ಲ ತೊಳಿತೀವಲ್ಲ. ನೀವು ಇಷ್ಟೇ ಕಷ್ಟಪಡ್ತಿದ್ರೆ ದೇವ್ರ ಕೆಲಸ ಮಾಡೋನು, ಇವ್ರ ಮೇಲೆ ಕನಿಕೆ ಇಲ್ವಾ? ಅಷ್ಟೇ ಅಲ್ಲ, ಇವ್ರಿಗೆ ಯಾವ ವಿಧವಾಗಿ ಈ COVID-19 ವಿಷಯದಲ್ಲಿ ಸೋಪ್ ಆಗಿರ್ಬೋದು, ಸ್ಯಾನಿಟೈಸರ್ ಐಟಮ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮುಂದಿನ ದಿನಗಳಲ್ಲಾಗಿರ್ಬೋದು, ಹಿಂದಿನ ದಿನಗಳಾಗಿರ್ಬೋದು, ಸೇಫ್ಟಿ ಐಟಮ್ಸ್ ಕೂಡ ಯಾವ ಕೊಟ್ಟಿಲ್ಲ. ಮೆಡಿಕಲ್ ಚೆಕಪ್ ಇಲ್ಲ, ಸೇಫ್ಟಿ ಐಟಮ್ಸ್ ಯಾವ ಕೂಡ ಕೊಟ್ಟಿಲ್ಲ. ನಾವು ನೇರವಾಗಿ ಕೇಳ್ತಾ ಇದ್ವಿ ಆಗಿತ್ತಕ್ಕನ್ನ,
ಇಂಥ ಗುತ್ತಿಗೆದಾರರನ್ನ ತಗದು ಬಿಸಾಕಿ ಯಾಕಂದರೆ ಇಂಥ ಗುತ್ತಿಗೆದಾರಿ ಯೋಗ್ಯತಿಲ್ಲದಂಥ ಗುತ್ತಿಗೆದಾರರಿಂದ ಇವತ್ತು ಸರ್ಕಾರಕ್ಕೆ ಭಾಳ ಕೆಟ್ಟ ಹೆಸರು ಬರುತ್ತೆ, ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರುತ್ತೆ. ದಯಮಾಡಿ ಈ ವಿಷಯವನ್ನು ಸ್ಪೆಷಲ್ ಆಗಿ ಪರಿಗಣಿಸಿ ನೇರವಾಗಿ ನೇಮಕ ಮಾಡಬೇಕೆಂಬುದು ನಾವು ಕೋರ್ಕೊಳ್ತಾ ಇದ್ದೀವಿ. 25 ವರ್ಷಗಳಿಂದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯನ್ನ ಅಷ್ಟು ಹೀನಾದೀನವಾಗಿ ಇಷ್ಟೇ ಇದ್ದರೆ ಕೆಲಸ ಮಾಡು ಇಲ್ಲ ಹೊರಕೋಕೆ ಒಂದು ಪದ್ಧತಿ ಇದೆ ಅಲ್ಲಮ್ಮ, ಇದು ಭಾಳಷ್ಟು ತಪ್ಪು. ಯಾಕಂದರೆ ಮನುಷ್ಯನಿಗೆ ಕನಿಕರ ಎಂಬುದು ಇರಲೇಬೇಕಾಗುತ್ತೆ. ಆ ವ್ಯಕ್ತಿ ಏನು ಕೆಲಸ ಮಾಡ್ತಾನಲ್ಲ ಆ ವ್ಯಕ್ತಿಗೆ ತಕ್ಕ ಗೌರವನ ಕೊಡಲೇಬೇಕಾಗುತ್ತೆ. ಅಫ್ಕೋರ್ಸ್ ಮೊದಲಿಂದ ಪದ್ಧತಿ ಇರ್ಬೋದು, ಗುತ್ತಿಗೆದಾರ ಕೆಲಸ ಮಾಡೋರು ಆ ಗುತ್ತಿಗೆದಾರ ನೇಮಕ ಮಾಡಿದ್ದಾರು, ಸರ್ಕಾರನೇ, ಬೇರೆಯವರು ಯಾರೂ ಮಾಡಿಲ್ಲ. ಅಂತ ಗುತ್ತಿಗೆದಾರರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರನ ಯೋಗ್ಯತೆ ಇದೆಯೇ ಇಲ್ಲ ಎಂಬುದು ಪರಿಶೀಲನೆ ಮಾಡಬೇಕಾಯಿತು. ಅಧಿಕಾರಿಗಳ ಕರ್ತವ್ಯ ಅದು. ಅಂತ ಯೋಗ್ಯತೆ ಇಲ್ಲ ಅಂತ ಗುತ್ತಿಗೆದಾರನ್ನ ಯಾವುದೋ ಒಂದು ಭ್ರಷ್ಟಾಚಾರ ನೇಮಕ ಮಾಡಿಕೊಂಡು ಅವನು ಕೊಡುವಂತ ಹಣಕ್ಕೆ ಆಸೆಪಟ್ಟು ಇವತ್ತು ಈ ವ್ಯವಸ್ಥೆ ತಂದಿದ್ರಲ್ಲ, ಇದು ಬಹಳಷ್ಟು ಹೀನಾದಿಹೀನವಾದಂತ ವಿಷಯ. ಈ ಮಾಡಿ ಅಧಿಕಾರಿಗಳು ತಿಳಿಸಿ ಮುಖ್ಯಮಂತ್ರಿವರೆಗೆ ಹೋಗಿ ದಯಮಾಡಿ ಇವರನ್ನೆಲ್ಲ ನೇರವಾಗಿ ನೇಮಕ ಮಾಡ್ಕೊಂಬ ಪದ್ಧತಿಯನ್ನು ಜಾರಿಗೊಳಿಸಬೇಕು ಎಂದು ಮತ್ತೊಮ್ಮೆ ಇಲ್ಲಿರುವಂತ ಎಲ್ಲರೂ ಪರವಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಸುಮಾರು 80-82 ಜನ ಒಳಚರಂಡಿ ಕಾರ್ಮಿಕರು ಏನಿದ್ದಾರೆ ಇವತ್ತು ಒಂದು ವರ್ಷದ ಕಥೆ ಆಗಿದಲ್ಲ ಸರ್ ಇದು. ಈ ಕತೆ ಸುಮಾರು ಒಂದು 25-30 ವರ್ಷಗಳ ಕತೆ ಆಗಿದೆ ಸರ್. ಈ ಕಣ್ಣೀರಿನ ಕತೆ ನಮ್ಮದು. ಇವತ್ತು ಈ ಗುತ್ತಿಗೆ ಪದ್ಧತಿನ ರದ್ದುಪಡಿಸಿ ಇಂಥ ಕಾರ್ಮಿಕರಿಗೆ ನೇರವಾದ ವೇತನ ಕೊಡಬೇಕಂತೇಳಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂಥ PKC ವರ್ಕರ್ಸ್ಗೆ ಈಗಾಗಲೇ ಕೊಡ್ತಾ ಇದ್ದಾರೆ ಸ್ಯಾಲ್ರಿ. ಆದರೆ ಇವತ್ತಿನವರೆಗೂ ಸರ್ಕಾರದ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ನಲ್ಲಿ ಏನಂದರೆ ಒಳಚರಂಡಿ ಇದರಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತಿನವರೆಗೂ ಒಂದು ನೇರವಾದ ವೇತನ ಮಾಡಬೇಕಂತ ಯಾವ ಒಂದು ಅಧಿಕಾರ ವರ್ಗದವರು ಇವತ್ತಿನವರೆಗೂ ತೀರ್ಮಾನ ಮಾಡಿಲ್ಲ. ಮತ್ತು ಮೇಲಾಗಿ ಒಂದು ರಾಜಕೀಯ ವರ್ಗದಲ್ಲಿ ಸಹ ಇದನ್ನು ಅಧಿವೇಶನದಲ್ಲಾಗಲಿ ಇವತ್ತಿಗೂ ಮಂಡಿಸಿಲ್ಲ. ಸೊ ಈ ಕಾರಣದಿಂದ ಈ ಒಂದು ಬಳ್ಳಾರಿ ನಗರದಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಂತೆ ಈ ಒಂದು ಪರಿಸ್ಥಿತಿ ಏರ್ಪಟ್ಟಿದೆ. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ಈ ಒಂದು ಮುಷ್ಕರಕ್ಕೆ ಕಾರಣ ಇವತ್ತು ಸುಮಾರು ಜನವರಿ ತಿಂಗಳಿಂದ ಇವತ್ತು ಇಲ್ಲಿಯವರೆಗೂ ನಮಗೆ ಯಾರಿಗೆ ಒಂದು ತಿಂಗಳು ಸಹ ವೇತನ ನೀಡಿಲ್ಲ. ಈ ರೀತಿ ವೇತನ ನೀಡದೇ ಇರೋ ಒಂದು ಪರಿಸ್ಥಿತಿಯಿಂದ ಇವತ್ತು ಎಲ್ಲ ಕಾರ್ಮಿಕರ ಕುಟುಂಬಗಳಲ್ಲಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ಆಸ್ಪತ್ರೆಗೆ ಹೋಗ್ತಕ್ಕಂಥ ವಿಷಯದಲ್ಲಿ ಆಗಿರ್ಬೋದು ಅಥವಾ ತರಕಾರಿ ತರೋದಾಗಿರ್ಬೋದು ಅಂಗಡಿಗಳಿಗೆ ರೇಷನ್ ತರೋದಾಗಿರ್ಬೋದು ಇವತ್ತು ಉದ್ರೆ ಕೂಡ ಕೊಡ್ತಾ ಇಲ್ಲ. ಇವತ್ತು ನಮಗೆ ಇವತ್ತು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಮನೆಯಲ್ಲಿ ಕೂತು ಇವತ್ತು ಈ ಕೊರೋನಾ ಪರ್ಪಸ್ ಅಂದರೆ ಕೊರೋನಾ ನಿಮಿತ್ತವಾಗಿ ಇವತ್ತು ವೇತನವನ್ನು ಪಡಿತಾ ಇದ್ದಾರೆ. ಆದರೆ ಈ ಒಂದು ಗಲೀಜು ಕೆಲಸ ಮಾಡ್ತಕ್ಕಂಥ ಇವತ್ತು ಎಲ್ಲರೂ ಇದನ್ನೇ ಹೇಳೋದು ಇವತ್ತು ಒಳಚರಂಡಿ ಅಂದರೆ ಗಲೀಜು. ಇಂಥ ಗಲೀಜು ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಇವತ್ತು ಇಂಥ ಒಂದು 40 ಡಿಗ್ರಿ ಟೆಂಪರೇಚರ್ ಇರ್ತಕ್ಕಂಥ ಬಳ್ಳಾರಿ ಪ್ರದೇಶದಲ್ಲಿ ಬೀದಿಗಿಳಿದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಸಹ ಇಂಥ ಒಂದು ಕೆಲಸ ಮಾಡಿದಂಥ ಈ ಕಾರ್ಮಿಕರ ಒಂದು ಪರಿಸ್ಥಿತಿಯನ್ನು ಗಮನ ಹರಿಸಿ ಒಂದು ಮಾನವೀಯತೆ ದೃಷ್ಟಿಯಿಂದ ಕನಿಷ್ಠ ಪಕ್ಷ ಒಂದು 2 ತಿಂಗಳು ವೇತನ ನೀಡಲಿಕ್ಕೆ ಕೂಡ ಈ ಒಂದು ಮಹಾನಗರಪಾಲಿಕೆಯ ಒಂದು ವತಿಯಿಂದ ಆಗ್ತಾ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಗುತ್ತಿಗೆದಾರರ ಹತ್ರ ನಾವು ಹೋದ್ರೆ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಭಾಳ ಟೈಟ್ ಆಗಿದೆ, ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳಿ ಜಾರಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಕೇಳಿದ್ರೆ ನೀವು ನಮಗೆ ಸಂಬಂಧ ಇಲ್ಲ, ನೀವು ಗುತ್ತಿಗೆದಾರನ ಕೇಳಿದ್ರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇವರಿಬ್ಬರು ಮಧ್ಯದಲ್ಲಿ ನಾವು ಅನಾಥರ ಆಗಿ ಇವತ್ತು ಬದುಕ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊರೋನಾ ಪರಿಸ್ಥಿತಿಯಲ್ಲಿ ನಾವು 1 ರೂಪಾಯಿ ಹಣ ಕೂಡ ನಾವು ಬಯಸಲಾರ್ದೆ ಇವತ್ತು ಅವ್ರು ಕೊಟ್ಟಾಗ ತಗೊಳ್ಳೋಣ ಸಂಬಳ ಅಂತೇಳಿ ನಾವು ನಿಯತ್ತಿಂದ ಇವತ್ತು ಕೆಲಸ ಮಾಡಿದರೆ ಇವತ್ತು ನಮ್ಮ ಆರೋಗ್ಯ ಕೂಡ ನಾವು ಲೆಕ್ಕಿಸಿಲ್ಲ. ಇವತ್ತು ಅಂತ ಒಂದು ಗಲೀಜನ್ನು ಮುಟ್ಟಕ್ಕ ನಮ್ಮ ಆರೋಗ್ಯನೂ ಕೂಡ ಲೆಕ್ಕಿಸಿಲ್ಲ. ಯಾಕೆಂದರೆ ಕಾರಣ ಇಷ್ಟೇ, ಈ ಕೊರೋನಾದಿಂದ ನಮ್ಮ ಬಳ್ಳಾರಿ ಪಟ್ಟಣದ ಜನರು ಎಲ್ಲರೂ ಸುರಕ್ಷಿತವಾಗಿರ್ಬೇಕನ್ನೋ ಒಂದೇ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ 5 ತಿಂಗಳು ಸತತವಾಗಿ ಕೆಲಸ ಮಾಡಿದ್ದೀವಿ. ಸೊ ಈ ವಿಷಯವನ್ನು ತಾವು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ನಿಮ್ಮ ಕಷ್ಟ ಅಂದರೆ ಅಂತ ಕಷ್ಟ ಅಲ್ಲ, ಈ ಕಷ್ಟ ಬೇರೆಯವ್ರು ಬರಬಾರ್ದು ಎಂಬುದೇ ನಮ್ಮ ಉದ್ದೇಶ. ಯಾಕಂದರೆ ಸರ್ಕಾರಗಳು ಕಣ ತೆಗಿಬೇಕಾಗತ್ತೆ, ನಿಮ್ಮ ಸಹಾಯ ಮಾಡಬೇಕಾಗುತ್ತೆ. ಸರ್ಕಾರಗಳೆಲ್ಲ ಸರ್ಕಾರ ಜನಪ್ರತಿನಿಧಿಗಳು ಮುಂದೆ ಬರಬೇಕಾಗುತ್ತೆ ಅಂತೇಳಿ ಪದೇ ಪದೇ ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಮುಂದೆ ಬರ್ತಿದ್ದೀನಿ, ನಾನು ಅಧಿಕಾರಿಗಳಿಗೂ ಮಾತಾಡ್ತೀನಿ, ಅಧಿಕಾರಿಗಳ ಮುಖಾಂತರ ಏನು ಕೆಲಸ ಆಗಬೇಕು ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನ ನಾನು ಪಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗಿದ್ದಕ್ಕೆ. ಇಂದೇ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಮೇಕಲ್ ಈಶ್ವರೆಡ್ಡಿ ಬಳ್ಳಾರಿ. ನಮಸ್ಕಾರ, ನಾನು ಮೇಕಲ್ ಈಶ್ವರೆಡ್ಡಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಇವತ್ತು ನಾವು ಬಳ್ಳಾರಿ ಮಹಾನಗರ ಪಾಲಿಕೆ ಬಂದಿದ್ದೀವಿ. ಕಾರಣ ಇಷ್ಟೇ, ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ. ನಾವು ಮೇಡಮ್ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ, ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಯಾವ ರೀತಿ ಮಾತಾಡಿದ್ದೀವಿ ಎಂಬುದು ನೋಡಿ. ಆರೋಗ್ಯಕರವಾಗಿ ಭಾಳ ಕಷ್ಟ ಬಿದ್ದಿರಪ್ಪ. ನಿಮಗೆ, ನಿಮ್ಮ ಸಿಬ್ಬಂದಿಗೆ, ನೇರವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ, ನಮ್ಮ ಪರೋಕ್ಷವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲರೂ ನಾವು ಧನ್ಯವಾದ ತಿಳಿಸ್ಕೊಡ್ತಿದ್ದೀವಪ್ಪ. ಭಾಳ ಮುಗುಳಕ ಅಭಿನಂದನೆ ಚಪ್ಪಾಳ ಮೂಲಕ ಅಭಿನಂದನೆ ತಿಳಿಸ್ತಾ ಇದ್ದೀವಮ್ಮ. ನಾವು ಒಂದೇ ನಿಮ್ಮನ್ನು ಕೇಳಬೇಕಾಯಿತಮ್ಮ. ಏನಿಲ್ಲ, ನೀವು ಫೆಬ್ರವರಿ ತಿಂಗಳಲ್ಲಿ ಅಧಿಕಾರಿಕವಾಗಿ ತೆರಿಗೆ ಜಾಸ್ತಿ ಮಾಡಿದ್ರಲ್ಲಮ್ಮ, ನಾವು ಅವತ್ತು ಚಪ್ಪಾಳ ಹೊಡೆದು ನಿಮಗೆಲ್ಲ ಸ್ವಾಗತ ಪಾಲಿಸಿದ್ದೀವಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ ಅಮ್ಮ, ರೈತರಿಗಾಗಿರ್ಬೋದು, ನಮಗಾಗಿರ್ಬೋದು, ನಗರದಲ್ಲಿ ಇರುವಂಥ ಪ್ರತಿ ಒಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ.
ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ದಯಮಾಡಿ ಈ ವರ್ಷ ಒಂದು ನನಗೆ ಎಕ್ಸೆಂಪ್ಷನ್ ಕೊಟ್ಟು ಯಥಾಸ್ಥಿತಿ ರೇಟ್ ಏರಿದೆಲ್ಲ ಅದೊಂದೇ ನೀವು ಮಾಡಿಕೊಟ್ರಿಗಿನ ನಾವು ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾದರೆ ನೀವು ಯಾವ ರೀತಿ ಹೇಳ್ತಿರಲ್ಲ ನಾವು ಆ ರೀತಿ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ ಅಂತ ಎಲ್ಲರ ಪರವಾಗಿ ನಾವು ಬಂದು ಬಳ್ಳಾರಿ ಜನತೆ ಪರವಾಗಿ ಕೋರ್ಕೊಳ್ತಾ ಇದ್ದೀವಿ. ಯಾಕಂದ್ರೆಗಿನ ಇವತ್ತು ಬಳ್ಳಾರಿ ನಗರದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ನೀವು ನಮ್ಮ ಸದಸ್ಯರಂತೇ ತಿಳ್ಕೊಂಡು ಈ ವಿಷಯ ಹೇಳ್ತಾ ಇದ್ದೀವಿ. ಅವರೇ ದಯಮಾಡಿ ನಮಗೆ ಕನ್ಸಿಡ್ರೇಷನ್ ಕೊಟ್ಟರೆ ಅಂತ ನಾವು ಕೇಳ್ತಾ ಇದ್ದೀವಿ. ನೀವೇನು 5% ಕೊಟ್ಟರಲ್ಲ ಭಾಳ ಸಂತೋಷ ವಿಷಯ. ಆರ್ಥಿಕ ಪರಿಸ್ಥಿತಿ ಬೇಸಿದ್ರೆ ನಾವು ನೀರಕ್ಕೆ 100% ನಾವು ಕಡ್ತಾ ಇದ್ದೀವಿ. ನಮ್ದು ಯಾರ್ದು ಕೂಡ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ. ವ್ಯಾಪಾರ ಇನ್ನು 100% ಓಪನ್ ಆಗಿಲ್ಲ ಯಾವ ಕೂಡ ವ್ಯಾಪಾರಸ್ಥ ವ್ಯಕ್ತಿಗಳಮ್ಮ. ದಯಮಾಡಿ ಆ ವಿಷಯದ ಬಗ್ಗೆ ನಿಮಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸರ್. ಇದಕ್ಕೆ ನಮ್ಮ ಕರ್ತವ್ಯ ಅಷ್ಟೇ. ಇದು ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ನಮ್ಮ ಕೈಯಲ್ಲಿಲ್ಲ. ನಿರ್ಧಾರ ತಗೋಬೇಕಾಗಿದ್ದು ಮಹಾನಗರಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ಅಧಿಕಾರಿಗಳು. ಮುಂದಿನ ದಿನಗಳು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಾವೇನು ಹೇಳ್ತೀವಿ ಅಂದ್ರೆಗಿನ ಈ ಎಲ್ಲ ವಿಷಯಗಳಿಗಿಂತ ಮುಖ್ಯವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಕೊಂಡಾಯ ಆಗಿರ್ಬೋದು, ಅಲ್ಲ ವೀರಭದ್ರಪ್ಪ ಆಗಿರ್ಬೋದು, ಮತ್ತು ಗಾಲಿ ಸೋಮಶೇಖರ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಅವ್ರಿಗೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇವೇಂದ್ರಪ್ಪ ಸಂಸದರಲ್ಲ ಅವ್ರಿಗೆ. ಯಾಕಂದ್ರೆಗಿನ ಪ್ರತಿ ಸಾರಿ ಮೇಯರ್ ಉಪಮೇಯರ್ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವ್ರು ಬಂದು ಮತ ಹಾಕುವಂಥ ವ್ಯಕ್ತಿಗಳು. ಇವತ್ತು ಜನಪ್ರತಿನಿಧಿಗಳು ಅವರೆಲ್ಲ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದರೆ ನಮಗೆ ಬಳ್ಳಾರಿ ನಗರದಲ್ಲಿರುವಂಥ ರೈತರಾಗಿರ್ಬೋದು, ಕಾರ್ಮಿಕರು ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಮತ್ತೊಂದಾಗಿರ್ಬೋದು ಇನ್ನೂ ಭಾಳಷ್ಟು ವ್ಯಾಪಾರ ಚಟುವಟಿಕೆಗಳು ಪ್ರಾರಂಭ ಆಗಿಲ್ಲ. ಆರ್ಥಿಕ ಕಷ್ಟ ಭಾಳಷ್ಟು ಇದೆ, ಕಟ್ಟೋ ಕೂಡ ಶಕ್ತಿ ಇಲ್ಲ. ನಾವೇನು ಕೇಳ್ತಿದ್ವಿ ಅಂದ್ರೆಗಿನ 2020-21 ಸಾಲಿಯಲ್ಲಿ ಮಾಡಿರುವಂಥ ಹೆಚ್ಚಿಗೆ ಸುಮಾರು 20-25% ಹಣವನ್ನು ಜಾಸ್ತಿ ಮಾಡಿದಿರಲ್ಲ, ಅವೆಲ್ಲ ಕಡಿಮೆ ಮಾಡಿರಿ. ಆಸ್ ಯೂಶುವಲ್ ಹಿಂದಿನ ವರ್ಷದ ಏನಿತ್ತಲ್ಲ ಅದೇ ಅಮೌಂಟನ್ನು ನಾವು ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ. ದಯಮಾಡಿ ಕೇಳ್ತಾ ಇದ್ದೀವಮ್ಮ. ಅಷ್ಟೇ ಅಲ್ಲ, ಆಸ್ತಿ ತೆರಿಗೆ ಜೊತೆಗೆ ಕಸ ಸಂಗ್ರಹ ತೆರಿಗೆ ಕೂಡ ಜಾಸ್ತಿ ಆಗಿದೆ, ಅದು ಕೂಡ ಈ ವರ್ಷ ಹಿಂಪಡೀರಿ. ನಾವೇನಿದೆ ಅಲ್ಲ ಅಮೌಂಟ್ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ. ದಯಮಾಡಿ ಈ ವಿಷಯಗಳೆಲ್ಲ ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಎಂಎಲ್ಎಗಳಿಗೂ ನಾವು ಒತ್ತಾಯ ಮಾಡ್ತಿದ್ದೀವಿ. ನೀವು ಕೂಡ ಒತ್ತಾಯ ಮಾಡಲೇಬೇಕು. ಒಬ್ಬ ಜನ ಪ್ರತಿನಿಧಿಯಾಗಿ ಸಾರ್ವಜನಿಕರ ಆರ್ಥಿಕ ಕಷ್ಟಗಳನ್ನು ತಿಳ್ಕೋಬೇಕು. ಕರ್ತವ್ಯ ನಿಮ್ದಿದೆ. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಹಾನಗರಪಾಲಿಕೆ ಚುನಾವಣೆ ಬಂದಾಗ ಮತದಾರರು ಕೇಳ್ತಾ ಇದ್ದೀವಿ, ಬುದ್ಧಿ ಕಲಿಸಿ. ನಿಮ್ಮ ಹಿಂದೆ ಇದ್ದಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಕೊಡಿ ಅಷ್ಟೇ ಹೊರತು, ನಿಮ್ಮ ದೂರದಲ್ಲಿದ್ದಂಥ ಆರ್ಥಿಕ ಕಷ್ಟದಲ್ಲಿ ದೂರದಿದ್ದಂಥ ವ್ಯಕ್ತಿಗಳಿಗೆ ನೀವು ಬುದ್ಧಿ ಕಲಿಸಬೇಕಂತ ಮತ್ತೊಮ್ಮೆ ನಾನು ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಮೇಕಲೀಶ್ವರಂತ ಒಬ್ಬ ಸಾಮಾಜಿಕ ಹೋರಾಟಗಾರ ಸರ್. ಇವತ್ತು ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ ಅಂತ ಮೇಡಮ್ ಹತ್ರ ಬಂದಿದ್ದೀವಿ, ಮೇಡಮ್ನ ಕೇಳಿದೀವಿ, ಅದು ಆಗುತ್ತೋ ಇಲ್ಲ ಬಿಡುತ್ತೋ ಅದು ಬೇರೆ ವಿಷಯ. ಅದು ಸರ್, ನೀವೇನು ವ್ಯಾಪಾರ ಮಾಡ್ತಿದ್ದೀರಿ, ಏನು ಕತೆ ಸರ್? ಸರ್, ನಾವು ಬೀದಿ ವ್ಯಾಪಾರ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ ನವೆಂಬರ್ ತಿಂಗಳಲ್ಲಿ ಏನು ಸ್ಟಾರ್ಟ್ ಆಗಿದೆ ಈ COVID-19 ಅನ್ನೋದು ಮಹಾಮಾರಿ ನಿಯಂತ್ರಣಕ್ಕಾಗಿ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಹತ್ವದ ಹೆಜ್ಜೆನಿಟ್ಟು ನಾಗರಿಕರೆಲ್ಲ ಮನೆಯಲ್ಲಿ ಇರಿ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ ಮಾತಿನ ಪ್ರಕಾರ ನಾವು ಒಂದು ವಾರ ಮನೆಯಲ್ಲಿದ್ವಿ, ಆಮೇಲೆ 21 ದಿನ ಮನೆಯಲ್ಲಿದ್ವಿ, ಮತ್ತೆ ಒಂದು 10 ದಿನ ಮನೆಯಲ್ಲಿದ್ವಿ. ಈಗ ಮನೆಗಿದ್ದು ನಮ್ಮ ರಕ್ತಕ್ಕೂಟ ನಾವು ಊಟ ಮಾಡಿದಂಥ ಪರಿಸ್ಥಿತಿನೂ ಆಗ್ತಾ ಇಲ್ಲ. ಈಗ ನಾವು ಅವ್ರ ಹತ್ರ ಸಾಲ ಕೇಳೋಣಂದ್ರೆ ಸಾಲನೂ ಉಡ್ತಾ ಇಲ್ಲ. ಈಗಿನ ಪರಿಸ್ಥಿತಿನಲ್ಲಿ ಊಟ ಮಾಡೋದೆ ಈಗಿನ ಪರಿಸ್ಥಿತಿನಲ್ಲಿ ಕಷ್ಟ ಇದೆ. ಅದಕ್ಕಾಗಿ ಎಲ್ಲ ದಾನಿಗಳು ಎಲ್ಲ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಬದುಕ್ತಕ್ಕಂಥ ಈ ಕಾಲದಲ್ಲಿ ನೀವು ಈ ಥರ ಆಸ್ತಿ ತೆರಿಗೆಯನ್ನು ದಯಮಾಡಿ ಹಿಂಪಡ್ರಿ ಅಂತ ಕೇಳ್ತಾ ಇದ್ದೀವಿ. ಮುಂದಿನ ವರ್ಷದಲ್ಲಿ ನಮ್ಮ ಶಕ್ತಿ ಏನು ಇರುತ್ತೋ ಅದರ ಪ್ರಕಾರ ನೀವು ಏನು ತೀರ್ಮಾನ ತೆಗೆದುಕೊಳ್ತೀರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮಗೇನು ಕೊಟ್ಟಿಲ್ಲ, ನಾವು ಏನು ಸರ್ಕಾರ ಕೊಟ್ಟಿಲ್ಲ, ಆದರೂ ಕೂಡ ಇಂಥ ವಿಷಯದಲ್ಲಿ ಸರ್ಕಾರಕ್ಕೆ ಭಾಳಷ್ಟು ನಾವು ಕೊಟ್ಟಿದ್ದೀವಿ ಸರ್. ಯಾಕಂದರೆ ಏನೋ ಸರ್ಕಾರ ಇವತ್ತು ಮನೆಯಲ್ಲಿ ಇರೋ ಅಂದರೆ ಇದ್ದೀವಿ, ಚಪ್ಪಾಳು ಹೊಡಿ ಅಂದರೆ ಚಪ್ಪಾಳು ಹೊಡೆದೀವಿ, ದೀಪ ಹಚ್ಚಿ ಅಂದರೆ ದೀಪ ಬೆಳಗಿದ್ದೀವಿ. ಏನು ಸರ್, ಸರ್ಕಾರ ಏನು ಹೇಳಿದೆಲ್ಲ ನಾವೆಲ್ಲ ಕೇಳಿದ್ದೀವಿ, ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ, ನಾವು ಕಟ್ಟಕ್ಕೆ ಶಕ್ತಿ ಇಲ್ಲ, ಏನು ಜಾಸ್ತಿ ತೆರಿಗೆ ಆಗಿದೆಯಲ್ಲ ಅದೆಲ್ಲ ಹಿಂಪಡೆ ಅಂತ ಕೇಳ್ತಾ ಇದ್ದೀವಿ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಸರ್, ನಾವು ಹೇಳೋದಿಷ್ಟೇ ಸರ್. ಯಾಕೆಂದರೆ ಈಗ ಒಂದಿನ 2 ದಿನ ಕೂಡಲಿ ಮನೆಯಲ್ಲಿ ಕೂತ್ರೆ ಭಾಳ ನಮಗೆ ಒಂದು ಇದು ಆಗುತ್ತೆ. ಅದರಲ್ಲಿ ಆಸ್ತಿ ತೆರಿಗೆ ಇಷ್ಟು ಯಾಕಂದರೆ ಮೊದಲೇ ಆಗಿತ್ತು, ಆವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು. ಈಗ ಯಾಕಂದರೆ 40 ದಿನ ಎಲ್ಲರೂ ಮನೆ ಕುಂತ ಪ್ರತಿಯೊಬ್ಬರಿಗೂ ಮೇಲೆ ಇದ್ದ ಕೆಳಗಡೆ ಇದ್ದ ಮೇಲುಗಡೆಯವರಿಗೆ ಎಲ್ಲರಿಗೂ ಭಾಳ ಆರ್ಥಿಕವಾಗಿ ಭಾಳ ಕಷ್ಟ ಆಗಿದೆ. ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಎಲ್ಲರಿಗೆ ಕಷ್ಟ ಇದೆ, ಆರ್ಥಿಕ ಕಷ್ಟ ಅಂಬೋದು ಎಲ್ಲರಿಗೆ ಇದೆಲ್ಲ. ಒಬ್ಬರಿಗೆಲ್ಲ, ಇಬ್ಬರಿಗೆಲ್ಲ, ಮೂವರಿಗೆಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ ಕಷ್ಟ ಇದೆ. ನಾವು ಕೂಡ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀವಿ, ಈ ಆರ್ಥಿಕ ಕಷ್ಟ ಇದ್ದಲ್ಲಿ ಸರ್ಕಾರ ಇನ್ನಷ್ಟು ಆರ್ಥಿಕ ಭಾರ ನಮ್ಮ ತಲೆ ಮೇಲೆ ಇಡಬಾರದು, ಆರ್ಥಿಕ ಕಷ್ಟದಿಂದ ನಾವು ವಿಮುಕ್ತಿ ಮಾಡಲಿ ಅಂತ ನಾವು ಪ್ರತಿಯೊಬ್ಬ ಸರ್ಕಾರ ಅಧಿಕಾರನ ಕೇಳ್ತಾ ಇದ್ದೀವಿ, ಮುಖ್ಯವಾಗಿ ಜಿಲ್ಲಾ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬ ಆರ್ಥಿಕ ಕಷ್ಟವನ್ನು ದೂರ ಮಾಡಬೇಕು ಅಂತ ತಮ್ಮಲ್ಲಿ ಮತ್ತೆ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಇಂತೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಮೇಕಲೀಶ್ವರ ರೆಡ್ಡಿ, ಬಳ್ಳಾರಿ.
ನಮಸ್ಕಾರ, ನಾನು ಮೇಕಲೇಶ್ವರ ರೆಡ್ಡಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಇವತ್ತು ನಾವು ಬಳ್ಳಾರಿ ಮಹಾನಗರಪಾಲಿಕೆ ಬಂದಿದ್ದೀವಿ. ಕಾರಣ ಇಷ್ಟೇ, ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ. ನಾವು ಮೇಡಮ್ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ, ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಯಾವ ರೀತಿ ಮಾತಾಡಿದ್ದೀವಿ ಅಂಬುದು ನೋಡಿ. ಆರೋಗ್ಯಕರವಾಗಿ ಭಾಳ ಕಷ್ಟ ಬಿದ್ದಿರಪ್ಪ. ನಿಮಗೆ, ನಿಮ್ಮ ಸಿಬ್ಬಂದಿಗೆ, ನೇರವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ, ನಮ್ಮ ಪರೋಕ್ಷವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಎಲ್ಲರೂ ನಾವು ಧನ್ಯವಾದ ತಿಳಿಸ್ಕೊಡ್ತಾ ಇದೀವಪ್ಪ. ಚಪ್ಪಾಳ ಮುಗುಳಕ ಚಪ್ಪಾಳ ಮೂಲಕ ಅಭಿನಂದನೆ ತಿಳಿಸ್ತಾ ಇದ್ದೀವಮ್ಮ. ನಾವು ಒಂದೇ ನಿಮ್ಮನ್ನು ಕೇಳಬೇಕಾಯಿತಮ್ಮ. ಏನಿಲ್ಲ, ಈ ಫೆಬ್ರವರಿ ತಿಂಗಳಲ್ಲಿ ಅಧಿಕಾರಿಕವಾಗಿ ತೆರಿಗೆ ಜಾಸ್ತಿ ಮಾಡಿದ್ರಲ್ಲಮ್ಮ, ನಾವು ಅವತ್ತು ಚಪ್ಪಾಳ ಹೊಡೆದು ನಿಮಗೆಲ್ಲ ಸ್ವಾಗತ ಪಡಿಸಿದ್ದೀವಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ ಅಮ್ಮ. ರೈತರಿಗಾಗಿರ್ಬೋದು, ನಮಗಾಗಿರ್ಬೋದು, ನಗರದಲ್ಲಿ ಇರುವಂಥ ಪ್ರತಿ ಒಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ. ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ದಯಮಾಡಿ ಈ ವರ್ಷ ಒಂದು ನನಗೆ ಎಕ್ಸೆಂಪ್ಷನ್ ಕೊಟ್ಟು ಯಥಾಸ್ಥಿತಿ ರೇಟ್ ಏರಿದೆಲ್ಲ ಅದೊಂದೇ ನೀವು ಮಾಡಿಕೊಟ್ರಿಗಿನ್ನ ನಾವು ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾದರೆ ನೀವು ಯಾವ ರೀತಿ ಹೇಳ್ತಿರಲ್ಲ, ನಾವು ಆ ರೀತಿ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ ಅಂತ ಎಲ್ಲರ ಪರವಾಗಿ ನಾವು ಬಂದು ಬಳ್ಳಾರಿ ಜನತೆ ಪರವಾಗಿ ಕೋರ್ಕೊಳ್ತಾ ಇದ್ದೀವಮ್ಮ. ಯಾಕಂದ್ರೆಗಿನ ಇವತ್ತು ಬಳ್ಳಾರಿ ನಗರದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ನೀವು ನಮ್ಮ ಸದಸ್ಯರಂತೇ ತಿಳ್ಕೊಂಡು ಈ ವಿಷಯ ಹೇಳ್ತಾ ಇದ್ದೀವಮ್ಮ. ದಯಮಾಡಿ ನಮಗೆ ಕನ್ಸಿಡ್ರೇಷನ್ ಕೊಟ್ಟಿರಿ ಅಂತ ನಾವು ಕೇಳ್ತಾ ಇದ್ದೀವಮ್ಮ. ನೀವೇನು 5% ಕೊಟ್ಟರಲ್ಲ, ಭಾಳ ಸಂತೋಷ ವಿಷಯ. ಆರ್ಥಿಕ ಪರಿಸ್ಥಿತಿ ಬೇಸಿದ್ರೆ ನಾವು ನೀರಕ್ಕೆ 100% ನಾವು ಕಡ್ತಾ ಇದ್ದೀವಿ. ನಮ್ದು ಯಾರ್ದು ಕೂಡ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲಮ್ಮ. ವ್ಯಾಪಾರ ಇನ್ನ 100% ಓಪನ್ ಆಗಿಲ್ಲ ಯಾವ ಕೂಡ ವ್ಯಾಪಾರ ಸಂಸ್ಥೆಗಳಮ್ಮ. ದಯಮಾಡಿ ಆ ವಿಷಯದ ಬಗ್ಗೆ ನಿಮಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಇದಕ್ಕೆ ನಮ್ಮ ಕರ್ತವ್ಯ ಅಷ್ಟೇ, ಇದು ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ನಮ್ಮ ಕೈಯಲ್ಲಿಲ್ಲ. ನಿರ್ಧಾರ ತಗೋಬೇಕಾಗಿದ್ದು ಮಹಾನಗರಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ಅಧಿಕಾರಿಗಳು. ಮುಂದಿನ ದಿನಗಳ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಾವು ಏನು ಹೇಳ್ತೀವಿ ಅಂದ್ರೆಗಿನ ಈ ಎಲ್ಲ ವಿಷಯಗಳಿಗಿಂತ ಮುಖ್ಯವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಕೊಂಡಾಯ ಆಗಿರ್ಬೋದು, ಅಲ್ಲ ವೀರಭದ್ರಪ್ಪ ಆಗಿರ್ಬೋದು, ಮತ್ತು ಗಾಲಿ ಸೋಮಶೇಖರ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಅವ್ರಿಗೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇವೇಂದ್ರಪ್ಪ ಸಂಸದರಲ್ಲ ಅವ್ರಿಗೆ. ಯಾಕಂದ್ರೆಗಿನ ಪ್ರತಿ ಸಾರಿ ಮೇಯರ್ ಉಪಮೇಯರ್ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವ್ರು ಬಂದು ಮತ ಹಾಕುವಂಥ ವ್ಯಕ್ತಿಗಳು. ಇವತ್ತು ಜನಪ್ರತಿನಿಧಿಗಳು ಅವರೆಲ್ಲ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದರೆ ನಮಗೆ ಬಳ್ಳಾರಿ ನಗರದಲ್ಲಿರುವಂಥ ರೈತರಾಗಿರ್ಬೋದು, ಕಾರ್ಮಿಕರು ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಮತ್ತೊಂದಾಗಿರ್ಬೋದು ಇನ್ನೂ ಭಾಳಷ್ಟು ವ್ಯಾಪಾರ ಚಟುವಟಿಕೆಗಳು ಪ್ರಾರಂಭ ಆಗಿಲ್ಲ. ಆರ್ಥಿಕ ಕಷ್ಟ ಭಾಳಷ್ಟು ಇದೆ, ಕಟ್ಟೋ ಕೂಡ ಶಕ್ತಿ ಇಲ್ಲ. ನಾವೇನು ಕೇಳ್ತಿದ್ವಿ ಅಂದ್ರೆಗಿನ 2020-21 ಸಾಲಿಯಲ್ಲಿ ಮಾಡಿರುವಂಥ ಹೆಚ್ಚಿಗೆ ಸುಮಾರು 20-25% ಹಣವನ್ನು ಜಾಸ್ತಿ ಮಾಡಿದಿರಲ್ಲ, ಅವೆಲ್ಲ ಕಡಿಮೆ ಮಾಡಿರಿ. ಆಸ್ ಯೂಶುವಲ್ ಹಿಂದಿನ ವರ್ಷದ ಏನಿತ್ತಲ್ಲ ಅದೇ ಅಮೌಂಟನ್ನು ನಾವು ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ. ದಯಮಾಡಿ ಕೇಳ್ತಾ ಇದ್ದೀವಮ್ಮ. ಅಷ್ಟೇ ಅಲ್ಲ, ಆಸ್ತಿ ತೆರಿಗೆ ಜೊತೆಗೆ ಕಸ ಸಂಗ್ರಹ ತೆರಿಗೆ ಕೂಡ ಜಾಸ್ತಿ ಆಗಿದೆ, ಅದು ಕೂಡ ಈ ವರ್ಷ ಹಿಂಪಡೆಯಿರಿ. ನಾವೇನಿದೆ ಅಲ್ಲ ಅಮೌಂಟ್ ಕಟ್ಟಕ್ಕೆ ಸಿದ್ಧರಾಗಿದ್ದೀವಿ. ದಯಮಾಡಿ ಈ ವಿಷಯಗಳೆಲ್ಲ ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಎಂಎಲ್ಎಗಳು ನಾವು ಒತ್ತಾಯ ಮಾಡ್ತಿದ್ದೀವಿ, ನೀವು ಕೂಡ ಒತ್ತಾಯ ಮಾಡಲೇಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರ ಆರ್ಥಿಕ ಕಷ್ಟಗಳನ್ನು ತಿಳ್ಕೋಬೇಕು, ಕರ್ತವ್ಯ ನಿಮ್ಮದಿದೆ. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಹಾನಗರಪಾಲಿಕೆ ಚುನಾವಣೆ ಬಂದಾಗ ಮತದಾರರು ಕೇಳ್ತಾ ಇದ್ದೀವಿ, ಬುದ್ಧಿ ಕಲಿಸಿ. ನಿಮ್ಮ ಹಿಂದೆ ಇದ್ದಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಕೊಡಿ ಅಷ್ಟೇ ಹೊರತು, ನಿಮ್ಮ ದೂರದಲ್ಲಿದ್ದಂಥ ಆರ್ಥಿಕ ಕಷ್ಟದಲ್ಲಿ ದೂರದಿದ್ದಂಥ ವ್ಯಕ್ತಿಗಳಿಗೆ ನೀವು ಬುದ್ಧಿ ಕಲಿಸಬೇಕಂತ ಮತ್ತೊಮ್ಮೆ ನಾನು ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಮೇಕಲೇಶ್ವರ ರೆಡ್ಡಿ ಅಂತ ಒಬ್ಬ ಸಾಮಾಜಿಕ ಹೋರಾಟಗಾರ ಸರ್. ಇವತ್ತು ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ ಅಂತ ಮೇಡಮ್ ಹತ್ರ ಬಂದಿದ್ದೀವಿ, ಮೇಡಮ್ ಕೇಳಿದೀವಿ, ಅದಾಗುತ್ತೋ ಇಲ್ಲ ಬಿಡುತ್ತೋ ಅದು ಬೇರೆ ವಿಷಯ ಅದು. ಸರ್, ನೀವೇನು ವ್ಯಾಪಾರ ಮಾಡ್ತಿದ್ದೀರಿ, ಏನು ಕತೆ ಸರ್? ಸರ್, ನಾವು ಬೀದಿ ವ್ಯಾಪಾರ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ ನವೆಂಬರ್ ತಿಂಗಳಲ್ಲಿ ಏನು ಸ್ಟಾರ್ಟ್ ಆಗಿದೆ ಈ COVID-19 ಅನ್ನೋದು ಮಹಾಮಾರಿ ನಿಯಂತ್ರಣಕ್ಕಾಗಿ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಹತ್ವದ ಹೆಜ್ಜೆನಿಟ್ಟು ನಾಗರಿಕರೆಲ್ಲ ಮನೆಯಲ್ಲಿ ಇರಿ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ ಮಾತಿನ ಪ್ರಕಾರ ನಾವು ಒಂದು ವಾರ ಮನೆಯಲ್ಲಿದ್ವಿ, ಆಮೇಲೆ 21 ದಿನ ಮನೆಯಲ್ಲಿದ್ವಿ, ಮತ್ತೆ ಒಂದು 10 ದಿನ ಮನೆಯಲ್ಲಿದ್ವಿ. ಈಗ ಮನೆಗಿದ್ದು ನಮ್ಮ ರಕ್ತ ಕೂಟ ನಾವು ಊಟ ಮಾಡಿದಂಥ ಪರಿಸ್ಥಿತಿನೂ ಆಗ್ತಾ ಇಲ್ಲ. ಈಗ ನಾವು ಅವ್ರ ಹತ್ರ ಸಾಲ ಕೇಳೋಣಂದ್ರೆ ಸಾಲನೂ ಉಡ್ತಾ ಇಲ್ಲ. ಈಗಿನ ಪರಿಸ್ಥಿತಿನಲ್ಲಿ ಊಟ ಮಾಡೋದೆ ಈಗಿನ ಪರಿಸ್ಥಿತಿನಲ್ಲಿ ಕಷ್ಟ ಇದೆ. ಅದಕ್ಕಾಗಿ ಎಲ್ಲ ದಾನಿಗಳು ಎಲ್ಲ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಬದುಕ್ತಕ್ಕಂಥ ಈ ಕಾಲದಲ್ಲಿ ನೀವು ಈ ಥರ ಆಸ್ತಿ ತೆರಿಗೆಯನ್ನು ದಯಮಾಡಿ ಹಿಂಪಡ್ರಿ ಅಂತ ಕೇಳ್ತಾ ಇದ್ದೀವಿ. ಮುಂದಿನ ವರ್ಷದಲ್ಲಿ ನಮ್ಮ ಶಕ್ತಿ ಏನು ಇರುತ್ತೋ ಅದರ ಪ್ರಕಾರ ನೀವು ಏನು ತೀರ್ಮಾನ ತೆಗೆದುಕೊಳ್ತೀರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮಗೇನು ಕೊಟ್ಟಿಲ್ಲ, ಆದರೂ ಕೂಡ ಇಂಥ ವಿಷಯದಲ್ಲಿ ಸರ್ಕಾರಕ್ಕೆ ಭಾಳಷ್ಟು ನಾವು ಕೊಟ್ಟಿದ್ದೀವಿ ಸರ್. ಯಾಕಂದರೆ ಏನೋ ಸರ್ಕಾರ ಇವತ್ತು ಮನೆಯಲ್ಲಿ ಇರೋ ಅಂದರೆ ಇದ್ದೀವಿ, ಚಪ್ಪಾಳು ಹೊಡಿ ಅಂದರೆ ಚಪ್ಪಾಳು ಹೊಡೆದೀವಿ, ದೀಪ ಹಚ್ಚಿ ಅಂದರೆ ದೀಪ ಬೆಳಗಿದ್ದೀವಿ. ಸರ್, ಸರ್ಕಾರ ಏನು ಹೇಳಿದಲ್ಲ ನಾವೆಲ್ಲ ಕೇಳಿದ್ದೀವಿ, ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ, ನಾವು ಕಟ್ಟಕ್ಕೆ ಶಕ್ತಿ ಇಲ್ಲ, ಏನು ಜಾಸ್ತಿ ತೆರಿಗೆ ಆಗಿದೆಯಲ್ಲ ಅದೆಲ್ಲ ಹಿಂಪಡೆ ಅಂತ ಕೇಳ್ತಾ ಇದ್ದೀವಿ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಸರ್, ನಾವು ಹೇಳೋದಿಷ್ಟ ಸರ್ ಯಾಕೆಂದರೆ ಈಗ ಒಂದಿನ 2 ದಿನ ಮನೆಯಲ್ಲಿ ಕೂತ್ರೆ ಭಾಳ ನಮಗೆ ಒಂದು ಇದು ಆಗುತ್ತೆ. ಅದರಲ್ಲಿ ಹಾಸಿಗೆ ತೆರಿಗೆ ಇಷ್ಟು ಯಾಕಂದರೆ ಮೊದಲೇ ಆಗಿತ್ತು, ಆವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು.
ಈಗ ಯಾಕಂದ್ರೆ 40 ದಿನ ಎಲ್ಲರೂ ಮನೆ ಕುಂತ ಪ್ರತಿಯೊಬ್ಬರಿಗೂ ಮೇಲೆ ಇದ್ದ ಕೆಳಗಡೆ ಇದ್ದ ಮೇಲ್ಗಡೆಯವರಿಗೆ ಎಲ್ಲರಿಗೂ ಭಾಳ ಆರ್ಥಿಕವಾಗಿ ಭಾಳ ಕಷ್ಟ ಆಗಿದೆ. ನಾವೆಲ್ಲರೂ ಕೇಳ್ತಾ ಇದ್ದೀವಿ ಎಲ್ಲರಿಗೆ ಕಷ್ಟ ಇದೆ, ಆರ್ಥಿಕ ಕಷ್ಟ ಅಂಬೋದು ಎಲ್ಲರಿಗೆ ಇದೆ, ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಮೂವರಿಗೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ ಕಷ್ಟ ಇದೆ. ನಾವು ಕೂಡ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀವಿ, ಈ ಆರ್ಥಿಕ ಕಷ್ಟ ಇದ್ದಲ್ಲಿ ಸರ್ಕಾರ ಇನ್ನಷ್ಟು ಆರ್ಥಿಕ ಭಾರ ನಮ್ಮ ತಲೆ ಮೇಲೆ ಇಡಬಾರದು, ಆರ್ಥಿಕ ಕಷ್ಟದಿಂದ ನಾವು ವಿಮುಕ್ತಿ ಮಾಡಲಿ ಅಂತ ನಾವು ಪ್ರತಿಯೊಬ್ಬ ಸರ್ಕಾರ ಅಧಿಕಾರಿನ ಕೇಳ್ತಾ ಇದ್ದೀವಿ, ಮುಖ್ಯವಾಗಿ ಜಿಲ್ಲಾ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬ ಆರ್ಥಿಕ ಕಷ್ಟವನ್ನು ದೂರ ಮಾಡಬೇಕು ಅಂತ ತಮ್ಮಲ್ಲಿ ಮತ್ತೆ ಮತ್ತೆ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಇಂತೆ ವಂದನೆಗೊಂದಿಗೆ ತಮ್ಮ ವಿಶ್ವಾಸಿ ಮೇಕಲ್ ಈಶ್ವರರೆಡ್ಡಿ, ಬಳ್ಳಾರಿ. ಎಲ್ಲರಿಗೂ ನಮಸ್ಕಾರ, ನಾನು ಮೇಕಲ್ ಈಶ್ವರರೆಡ್ಡಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಸರ್, ಕೋವಿಡ್-19 ಬಂತು, ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಬೇಸಿಲ್ಲ, ಅದು ಬೇರೆ ವಿಷಯ. ಸರ್, ಅದರಲ್ಲಿ ಕೂಡ ನೀವು ಭಾಳ 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 ಕಷ್ಟ ಬಿದ್ದು ನಿಮಗೆ ವೇತನ ಇಲ್ಲದರೂ ಕೂಡ ನೀವು ಕಷ್ಟ ಬಿದ್ದೀರಿ ಸರ್, ಅದಕ್ಕೆ ಯಾರು ಕೃತಜ್ಞತೆ ತಿಳಿಸಾರ ಗೊತ್ತಿಲ್ಲ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮಗೆಲ್ಲ ಶತಕೋಟಿ ವಂದನೆಗಳು ಸರ್. ಯಾಕಂದ್ರೆ ಈಗಿನ ಆರ್ಥಿಕ ಪರಿಸ್ಥಿತಿ ಬೇಸಿದ್ದಂಥ ವ್ಯಕ್ತಿಗಳು ಯಾರು ಕೆಲಸ ಮಾಡಿಲ್ಲ, ಇವತ್ತು ನೀವೆಲ್ಲ ಕೆಲಸ ಮಾಡಿದ್ರಲ್ಲ, ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಗೆ ಶತಕೋಟಿ ವಂದನೆಗಳು ತಿಳಿಸ್ಕೊಡ್ತಾ ಇದ್ದೀನಿ ಬಳ್ಳಾರಿ ಜನರ ಪರವಾಗಿ ಸರ್. ಸರ್, ಮತ್ತೊಂದು ಕೇಳ್ತಾ ಇದ್ದೀನಿ ತಮ್ಮನ್ನ, ನಾವು ಅಧಿಕಾರಿಗಳು ಕೇಳೋದಿಷ್ಟೇ, ನೇರವಾಗಿ ಆಯುಕ್ತರಿಗಾಗಿರ್ಬೋದು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಜನವರಿ ತಿಂಗಳಿಂದ ಇವತ್ತಿನವರೆಗೂ ವೇತನ ಇಲ್ಲದ್ರಿ, ಇವ್ರು ಹೆಂಗ ಕೆಲಸ ಮಾಡ್ತಾರೆ? ಇವತ್ತು ಇವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ, ರಕ್ತ ಬರ್ತಾ ಇದೆ, ಕಣ್ಣೀರು ಬರ್ತಾನೆ ಇಲ್ಲ, ರಕ್ತ ಬರ್ತಾ ಇದೆ. ಯಾಕಂದ್ರೆ ಕೋವಿಡ್-19 ಎಲ್ಲರೂ ಮನೆಗೆ ಕುಂತಾಗ ಇವ್ರ ಮಿಸ್ಸಸ್ ಆಗಿರ್ಬೋದು, ಇವ್ರ ಮನೆಗೆ ಬೇರೆಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಕೆಲಸಕ್ಕೆ ಹೋಗ್ಬೇಕಾದ್ರಿಗಿನ ಬೇಡಪ್ಪ ನಾವೇ ನಮ್ಮ ಕೆಲಸ ಮಾಡ್ತೀವಿ, ನೀವು ಯಾರು ಬರಬಾರ್ದಂಥ ಪರಿಸ್ಥಿತಿ ಇದೆ. ಅಂತ ಆರ್ಥಿಕ ಪರಿಸ್ಥಿತಿಯಲ್ಲಿ ವೇತನ ಇಲ್ಲ, ಇವ್ರಿಗೂ ವೇತನ ಇಲ್ಲ, ಮನೆಯಲ್ಲಿ ವೇತನ ಇಲ್ಲ, ಮಕ್ಕಳಿಗೆ ಕೆಲಸ ಇಲ್ಲ, ಯಾರಿಗೂ ಇಲ್ಲ. ಒಬ್ಬ ಮೊಮ್ಮಕ್ಕಗೆ, ಒಬ್ಬ ಮೊಮ್ಮಮ್ಮಗ ಇರ್ಬೋದು, ಮೊಮ್ಮಗಳಾಗಿರ್ಬೋದು, ಯಾರೋ 1 ರೂಪಾಯಿ ಕೇಳಿದ್ರು ಕೂಡ ಕೊಡೋ ಶಕ್ತಿ ಇಲ್ಲ ಅಂದ್ರೆಗಿನ ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸರ್ಕಾರ ನಾವು ಕೇಳ್ತಾ ಇದ್ದೀವಿ ಸರ್, ಗುತ್ತಿಗೆದಾರ ನೇಮಕ ಮಾಡಿ ಇವರೆಲ್ಲ ಕೆಲಸ ಮಾಡಿಸ್ಕೊತಿದ್ರಲ್ಲ, ಯೋಗ್ಯತೆ ಇಲ್ಲದ ಗುತ್ತಿಗೆದಾರ ಯಾಕೆ ನೇಮಕ ಮಾಡ್ತೀರಿ ನೀವು? ತೆಗೆದು ಬಿಸಾಕ್ಬಿಡಿ ಅವ್ರನ್ನ, ಗುತ್ತಿಗೆದಾರನ ಪದ್ಧತಿನೇ ತೆಗೆದು ಬಿಸಾಕ್ಬಿಡಿ, ನಮ್ಗೆ ನೇರವಾಗಿ ನೇಮಕ ಮಾಡ್ಕೊಳ್ಳಿ. ನಮ್ಗೆ ಪೌರ ಕಾರ್ಮಿಕರಿಗೆ ಹೆಂಗೆ ನೇರವಾಗಿ ನೇಮಕ ಮಾಡ್ಕೊತಿರಲ್ಲ, ಅದೇ ರೀತಿಯಲ್ಲಿ ನೇರವಾಗಿ ನೇಮಕ ಮಾಡಿಕೊಂಡು ನೇರವಾಗಿ ಮಹಾನಗರಪಾಲಿಕೆ ವತಿಯಿಂದನೇ ನಮ್ಗೆ ವೇತನ ಕೊಡಿ ಅಂತ ನಾವು ಪದೇ ಪದೇ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಒತ್ತಾಯ ಮಾಡ್ತಿದ್ದೀನಿ. ನಿಮ್ದು ಕಚೇರಿ ಪ್ರಾರಂಭ ಆಯ್ತು ಸರ್, ನಮ್ಮನ್ನ ಆಹ್ವಾನ ಮಾಡಿದ್ರಿ ನೀವೆಲ್ಲ. ಸರ್, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅವತ್ತು ನಾನು ಬಂದಿದ್ದೆ, ಬಳ್ಳಾರಿ ನಗರ ಶಾಸಕರು ಕೂಡ ಬಂದಿದ್ರು ಅವತ್ತು. ಸರ್, ಬಳ್ಳಾರಿ ನಗರ ಶಾಸಕರು ಬಂದಾಗ ನೀವು ಒಂದು ಮನವಿ ಪತ್ರ ಕೊಟ್ರಿ, ಅದಕ್ಕೆ ಭಾಳಷ್ಟು ಅನುಕೂಲ. ಅವತ್ತು ಆ ಮನವಿ ಪತ್ರಕ್ಕೆ ಸ್ಪಂದಿಸಿ ಮೋತ್ಕಾರ್ ಶ್ರೀನಿವಾಸ್ ಒಬ್ಬ ಕಾರ್ಪೊರೇಟರ್ದಲ್ಲಿ ಎಕ್ಸ್ ಕಾರ್ಪೊರೇಟರ್ ಅವ್ರಿಗೆ ಹೇಳಿದ್ರು, 1 ವಾರದಲ್ಲಿ ನಾನು ಅಸೆಂಬ್ಲಿ ಸಮಾವೇಶ ನಡೆಯುತ್ತೆ, ನಾನು ಹೋಗ್ತೀನಿ, ನನಗೆ ಜ್ಞಾಪಕ ಮಾಡಂದ್ರು. ಸರ್, ಇವತ್ತು ಅದು ಮರೆತುಬಿಟ್ರಿ ಸರ್. ಜನಪ್ರತಿನಿಧಿಗಳು ಸಾರ್ವಜನಿಕರ ಕಷ್ಟಗಳನ್ನು ಅಲ್ಲಿ ಕೇಳಿ ಮುಂದೆ ಹೋಗಿ ಮರೆತರಿಗಿನ ಅವ್ರು ನಿಜವಾದ ಜನಪ್ರತಿನಿಧಿಗಳೇ ಅಲ್ಲ. ನಿಮ್ಮ ಕಷ್ಟ ಆದಷ್ಟು ಬೇಗ ಬಗೆಹರಿಸ್ಬೇಕೆಂಬುದೇ ನಮ್ಮ ಆಸೆ ಇದೆ. ಅಷ್ಟೇ ಅಲ್ಲ, ಜನವರಿ ತಿಂಗಳಿಂದ ಇದುವರೆಗೂ ವೇತನ ಇಲ್ಲದಕ್ಕೆ ಕೆಲಸ ಮಾಡಿದ್ರಲ್ಲ ಸರ್, ಅದು ಯಾವ ರೀತಿ ಕೆಲಸ ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅಧಿಕಾರಿಗಳು ಸಂಬಳ ಬಿಟ್ಟು ಕೆಲಸ ಮಾಡಿದ್ದಾರೆ ಸರ್, ಯಾರನ್ನಾಗಿರ್ಬೋದು ಯಾರನ್ನಾಗಿರ್ಬೋದು ಕೆಲಸ ಬಿಟ್ಟು ಸಂಬಳ ಬಿಟ್ಟು ಕೆಲಸ ಮಾಡಿದ್ದಾರೆ ಯಾರು ಅಂತ ಅಧಿಕಾರಿಗಳು ತೋರಿಸಿ ಅವ್ರ ಕಾಲು ಮುಗಿತೆ. ನಾನು 1 ದಿನ ಸಂಬಳ ಇಲ್ಲದ್ರೆ, 1 ತಿಂಗಳು ಸಂಬಳ ಇದ್ರೆ ಅಷ್ಟು ಒದ್ದಾಡ್ತಾರಲ್ಲ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು, ಮತ್ತು ಇಷ್ಟು ದಿನ ಹೆಂಗೆ ಕೆಲಸ ಮಾಡಿದ್ರಿ ಸರ್? ನಿಮ್ಗೆ ಕಷ್ಟ ಅರ್ಥ ಮಾಡ್ಕೊಂಬೋ ಶಕ್ತಿ ಅಧಿಕಾರಿಗಳಿಗೆ ಇಲ್ವಾ? ಸರ್ಕಾರಕ್ಕಿಲ್ವಾ? ಇಂಥ ಬಂಡ ಸರ್ಕಾರಗಳಿಗೆ ನಾವೇನು ಹೇಳ್ಬೇಕಾಗತ್ತೆ? ದಯಮಾಡಿ ಅಧಿಕಾರಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ನಮ್ಮ ಬಳ್ಳಾರಿ ನಗರ ಶಾಸಕರಿಗಾಗಿರ್ಬೋದು, ಇವರೆಲ್ಲರ ಪರವಾಗಿ ಸರ್ ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ ಸರ್. ಜನವರಿ ತಿಂಗಳಿಂದ ಇರುವಂಥ ವೇತನವನ್ನು ತಕ್ಷಣವೇ ಬಿಡುಗಡೆ ಮಾಡ್ಬೇಕಂತ ನಮ್ಮನ್ನು ಕೋರ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸಾರ್ವಜನಿಕರು ಕೇಳೋದಷ್ಟೇ. ನಾವು ಸರ್ ಈ ಕೆಲಸ ಮಾಮೂಲು ಕೆಲಸ ಇಲ್ಲ, ಇದು ದೇವ್ರ ಕೆಲಸ ಅಂತೀವಿ ನಾವು. ಇವತ್ತು ನನ್ನ ಮೊಮ್ಮಗ ಇರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು ಸರ್, ಮಲಮೂತ್ರ ಮಾಡಿದರೆ ಅದನ್ನು ತೊಳಿಲಿಕ್ಕೆ ನಾವು ಎಷ್ಟು ಕಷ್ಟ ಬೀಳ್ತೀವಿ ಅಂದರೆ ಅಷ್ಟು ನಾಚಿಕೆ ಬೀಳ್ತೀವಿ ನಾವು. ಅದೆಲ್ಲ ಆದಮೇಲೆ ಸೋಪಾಗಿ ಕೈ ಆ ರೀತಿ ಈ ರೀತಿ ಸ್ಯಾನಿಟೈಸ್ ಮಾಡಿ ಎಲ್ಲ ತೊಳಿತೀವಲ್ಲ. ನೀವು ಇಷ್ಟು ಕಷ್ಟಪಡ್ತಿದ್ರೆ ದೇವ್ರ ಕೆಲಸ ಮಾಡೋನು, ಇವ್ರ ಮೇಲೆ ಕನಿಕರ ಇಲ್ವಾ? ಅಷ್ಟೇ ಅಲ್ಲ, ಇವ್ರಿಗೆ ಯಾವ ವಿಧವಾಗಿ ಈ ಕೋವಿಡ್-19 ವಿಷಯದಲ್ಲಿ ಸೋಪ್ ಆಗಿರ್ಬೋದು, ಸ್ಯಾನಿಟೈಸ್ ಐಟಮ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮುಂದಿನ ದಿನಗಳಲ್ಲಾಗಿರ್ಬೋದು, ಹಿಂದಿನ ದಿನಗಳಾಗಿರ್ಬೋದು, ಸೇಫ್ಟಿ ಐಟಮ್ಸ್ ಕೂಡ ಯಾವ ಕೊಟ್ಟಿಲ್ಲ. ಮೆಡಿಕಲ್ ಚೆಕಪ್ ಇಲ್ಲ, ಸೇಫ್ಟಿ ಐಟಮ್ಸ್ ಯಾವು ಕೂಡ ಕೊಟ್ಟಿಲ್ಲ. ನಾವು ನೇರವಾಗಿ ಕೇಳ್ತಾ ಇದ್ವಿ ಆಗ್ತಕ್ರನ್ನ, ಇಂಥ ಗುತ್ತಿಗೆದಾರನ ತೆಗೆದು ಬಿಸಾಗಿ, ಯಾಕಂದರೆ ಇಂಥ ಗುತ್ತಿಗೆದಾರಿ ಯೋಗ್ಯತೆ ಇಲ್ಲದಂಥ ಗುತ್ತಿಗೆದಾರರಿಂದ ಇವತ್ತು ಸರ್ಕಾರಕ್ಕೆ ಭಾಳ ಕೆಟ್ಟ ಹೆಸರು ಬರುತ್ತೆ, ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರುತ್ತೆ. ದಯಮಾಡಿ ಈ ವಿಷಯವನ್ನು ಸ್ಪೆಷಲಾಗಿ ಪರಿಗಣಿಸಿ ನೇರವಾಗಿ ನೇಮಕ ಮಾಡಬೇಕೆಂಬುದು ನಾವು ಕೋರ್ಕೊಳ್ತಾ ಇದ್ದೀವಿ. 25 ವರ್ಷಗಳಿಂದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಅಷ್ಟು ಹೀನಾದ ಹೀನವಾಗಿ ಇಷ್ಟೇ ಇದ್ದರೆ ಕೆಲಸ ಮಾಡು ಇಲ್ಲ ಹೊರಗೆ ಹೋಗೋ ಒಂದು ಪದ್ಧತಿ ಇದೆಯಲ್ಲಮ್ಮ,
ಇದು ಬಹಳಷ್ಟು ತಪ್ಪು. ಯಾಕಂದ್ರೆ ಮನುಷ್ಯನಿಗೆ ಕನಿಕರ ಅಂಬೋದು ಇರಲೇಬೇಕಾಗುತ್ತೆ. ಆ ವ್ಯಕ್ತಿ ಏನು ಕೆಲಸ ಮಾಡ್ತಾನಲ್ಲ ಆ ವ್ಯಕ್ತಿಗೆ ತಕ್ಕ ಗೌರವನ ಕೊಡಲೇಬೇಕಾಗುತ್ತೆ. ಅಫ್ ಕೋರ್ಸ್ ಮೊದಲಿಂದ ಪದ್ಧತಿ ಇರ್ಬೋದು, ಗುತ್ತಿಗೆದಾರ ಕೆಲಸ ಮಾಡೋರು ಆ ಗುತ್ತಿಗೆದಾರ ನಿಯೋಗ ಮಾಡಿದ್ದಾರು, ಸರ್ಕಾರನೇ, ಬೇರೆಯವರು ಯಾರೂ ಮಾಡಿಲ್ಲ. ಅಂತ ಗುತ್ತಿಗೆದಾರರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರನ ಯೋಗ್ಯತೆ ಇದೆಯೇ ಎಂಬುದು ಪರಿಶೀಲನೆ ಮಾಡಬೇಕಾಯಿತು. ಅಧಿಕಾರಿಗಳ ಕರ್ತವ್ಯ ಅದು. ಅಂತ ಯೋಗ್ಯತೆ ಇಲ್ಲ ಅಂತ ಗುತ್ತಿಗೆದಾರನ ಯಾವುದೋ ಒಂದು ಭ್ರಷ್ಟಾಚಾರ ನಿಯೋಗ ಮಾಡಿಕೊಂಡು ಅವನು ಕೊಡುವಂತ ಹಣಕ್ಕೆ ಆಸೆಪಟ್ಟು ಇವತ್ತು ಈ ವ್ಯವಸ್ಥೆ ತಂದಿದ್ರಲ್ಲ, ಇದು ಬಹಳಷ್ಟು ಹೀನಾದಿಹೀನವಾದಂತ ವಿಷಯ. ಈ ಮಾಡಿ ಅಧಿಕಾರಿಗಳು ತಿಳಿಸಿ ಮುಖ್ಯಮಂತ್ರಿವರೆಗೆ ಹೋಗಿ ದಯಮಾಡಿ ಇವರನ್ನೆಲ್ಲ ನೇರವಾಗಿ ನೇಮಕ ಮಾಡ್ಕೊಂಬ ಪದ್ಧತಿಯನ್ನು ಜಾರಿಗೊಳಿಸಬೇಕು ಎಂದು ಮತ್ತೊಮ್ಮೆ ಇಲ್ಲಿರುವಂತ ಎಲ್ಲರೂ ಪರವಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಸುಮಾರು 80-82 ಜನ ಒಳಚಂಡಿ ಕಾರ್ಮಿಕರು ಏನಿದ್ದಾರೆ ಇವತ್ತು ಒಂದು ವರ್ಷದ ಕಥೆ ಆಗಿದೆ ಅಲ್ಲ ಸರ್. ಇದು ಈ ಕಥೆ ಸುಮಾರು ಒಂದು 25-30 ವರ್ಷಗಳ ಕಥೆ ಆಗಿದೆ ಸರ್. ಈ ಕಣ್ಣೀರಿನ ಕಥೆ ನಮ್ಮದು. ಇವತ್ತು ಈ ಗುತ್ತಿಗೆ ಪದ್ಧತಿನ ರದ್ದುಪಡಿಸಿ ಇಂಥ ಕಾರ್ಮಿಕರಿಗೆ ನೇರವಾದ ವೇತನ ಕೊಡಬೇಕಂತೇಳಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂಥ PKC ವರ್ಕರ್ಸ್ಗೆ ಈಗಾಗಲೇ ಕೊಡ್ತಾ ಇದ್ದಾರೆ ಸ್ಯಾಲ್ರಿ. ಆದರೆ ಇವತ್ತಿನವರೆಗೂ ಸರ್ಕಾರದ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ನಲ್ಲಿ ಏನಂದರೆ ಒಳಚರಂಡಿ ಇದರಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತಿನವರೆಗೂ ಒಂದು ನೇರವಾದ ವೇತನ ಮಾಡಬೇಕಂತ ಯಾವ ಒಂದು ಅಧಿಕಾರ ವರ್ಗದವರು ಇವತ್ತಿನವರೆಗೂ ತೀರ್ಮಾನ ಮಾಡಿಲ್ಲ. ಮತ್ತು ಮೇಲಾಗಿ ಒಂದು ರಾಜಕೀಯ ವರ್ಗದಲ್ಲಿ ಸಹ ಇದನ್ನು ಅಧಿವೇಶನದಲ್ಲಾಗಲಿ ಇವತ್ತಿಗೂ ಮಂಡಿಸಿಲ್ಲ. ಸೊ ಈ ಕಾರಣದಿಂದ ಈ ಒಂದು ಬಳ್ಳಾರಿ ನಗರದಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಂತೆ ಈ ಒಂದು ಪರಿಸ್ಥಿತಿ ಏರ್ಪಟ್ಟಿದೆ. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ಈ ಒಂದು ಮುಷ್ಕರಕ್ಕೆ ಕಾರಣ ಇವತ್ತು ಸುಮಾರು ಜನವರಿ ತಿಂಗಳಿಂದ ಇವತ್ತು ಇಲ್ಲಿಯವರೆಗೂ ನಮಗೆ ಯಾರಿಗೆ ಒಂದು ತಿಂಗಳು ಸಹ ವೇತನ ನೀಡಿಲ್ಲ. ಈ ರೀತಿ ವೇತನ ನೀಡದೇ ಇರೋ ಒಂದು ಪರಿಸ್ಥಿತಿಯಿಂದ ಇವತ್ತು ಎಲ್ಲ ಕಾರ್ಮಿಕರ ಕುಟುಂಬಗಳಲ್ಲಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ಆಸ್ಪತ್ರೆಗೆ ಹೋಗ್ತಕ್ಕಂಥ ವಿಷಯದಲ್ಲಿ ಆಗಿರ್ಬೋದು ಅಥವಾ ತರಕಾರಿ ತರೋದಾಗಿರ್ಬೋದು ಅಂಗಡಿಗಳಿಗೆ ಹೋಗಿ ರೇಷನ್ ತರೋದಾಗಿರ್ಬೋದು ಇವತ್ತು ಉತ್ತರೆ ಕೂಡ ಕೊಡ್ತಾ ಇಲ್ಲ. ಇವತ್ತು ನಮಗೆ ಇವತ್ತು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಮನೆಯಲ್ಲಿ ಕೂತು ಇವತ್ತು ಈ ಕೊರೋನಾ ಪರ್ಪಸ್ ಅಂದರೆ ಕೊರೋನಾ ನಿಮಿತ್ತವಾಗಿ ಇವತ್ತು ವೇತನವನ್ನು ಪಡಿತಾ ಇದ್ದಾರೆ. ಆದರೆ ಈ ಒಂದು ಗಲೀಜು ಕೆಲಸ ಮಾಡ್ತಕ್ಕಂಥ ಇವತ್ತೆಲ್ಲರೂ ಇದನ್ನೇ ಹೇಳೋದು ಇವತ್ತು ಒಳಚರಂಡಿ ಅಂದರೆ ಗಲೀಜು. ಇಂಥ ಗಲೀಜು ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಇವತ್ತು ಇಂಥ ಒಂದು 40 ಡಿಗ್ರಿ ಟೆಂಪರೇಚರ್ ಇರ್ತಕ್ಕಂಥ ಬಳ್ಳಾರಿ ಪ್ರದೇಶದಲ್ಲಿ ಬೀದಿಗಿಳಿದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಸಹ ಇಂಥ ಒಂದು ಕೆಲಸ ಮಾಡಿದಂಥ ಈ ಕಾರ್ಮಿಕರ ಒಂದು ಪರಿಸ್ಥಿತಿಯನ್ನು ಗಮನ ಹರಿಸಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಕನಿಷ್ಠ ಪಕ್ಷ ಒಂದು 2 ತಿಂಗಳು ವೇತನ ನೀಡಲಿಕ್ಕೆ ಕೂಡ ಈ ಒಂದು ಮಹಾನಗರಪಾಲಿಕೆಯ ಒಂದು ವತಿಯಿಂದ ಆಗ್ತಾ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಗುತ್ತಿಗೆದಾರರ ಹತ್ರ ನಾವು ಹೋದರೆ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಭಾಳ ಟೈಟ್ ಆಗಿದೆ, ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳಿ ಜಾರಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಕೇಳಿದರೆ ನೀವು ನಮಗೆ ಸಂಬಂಧ ಇಲ್ಲ, ನೀವು ಗುತ್ತಿಗೆದಾರನ ಕೇಳಿರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇವರಿಬ್ಬರು ಮಧ್ಯದಲ್ಲಿ ನಾವು ಅನಾಥರ ಆಗಿ ಇವತ್ತು ಬದುಕ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊರೋನಾ ಪರಿಸ್ಥಿತಿಯಲ್ಲಿ ನಾವು 1 ರೂಪಾಯಿ ಹಣ ಕೂಡ ನಾವು ಬಯಸಲಾರ್ದೆ ಇವತ್ತು ಅವ್ರು ಕೊಟ್ಟಾಗ ತಗೊಳ್ಳೋಣ ಸಂಬಳ ಅಂತೇಳಿ ನಾವು ನಿಯತ್ತಿಂದ ಇವತ್ತು ಕೆಲಸ ಮಾಡಿದರೆ ಇವತ್ತು ನಮ್ಮ ಆರೋಗ್ಯನ ಕೂಡ ನಾವು ಲೆಕ್ಕಿಸಿಲ್ಲ. ಇವತ್ತು ಅಂತ ಒಂದು ಗಲೀಜಿನ ಮುಟ್ಟಕ್ಕ ನಮ್ಮ ಆರೋಗ್ಯನೂ ಕೂಡ ಲೆಕ್ಕಿಸಿಲ್ಲ. ಯಾಕೆಂದ್ರೆ ಕಾರಣ ಇಷ್ಟೇ, ಈ ಕೊರೋನಾದಿಂದ ನಮ್ಮ ಬಳ್ಳಾರಿ ಪಟ್ಟಣದ ಜನರೆಲ್ಲರೂ ಸುರಕ್ಷಿತವಾಗಿರ್ಬೇಕನ್ನೋ ಒಂದೇ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ 5 ತಿಂಗಳು ಸತತವಾಗಿ ಕೆಲಸ ಮಾಡಿದ್ದೀವಿ. ಸೊ ಈ ವಿಷಯವನ್ನು ತಾವು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ನಿಮ್ಮ ಕಷ್ಟ ಅಂದರೆ ಅಂತ ಇಂಥ ಕಷ್ಟ ಅಲ್ಲ, ಈ ಕಷ್ಟ ಬೇರೆಯವ್ರು ಬರಬಾರ್ದು ಎಂಬುದೇ ನಮ್ಮ ಉದ್ದೇಶ. ಯಾಕಂದರೆ ಸರ್ಕಾರಗಳು ಕಣ ತೆಗಿಬೇಕಾಗುತ್ತೆ, ನಿಮ್ಮ ಸಹಾಯ ಮಾಡಬೇಕಾಗುತ್ತೆ, ಸರ್ಕಾರಗಳೆಲ್ಲ ಸರ್ಕಾರ ಜನಪ್ರತಿನಿಧಿಗಳು ಮುಂದೆ ಬರಬೇಕಾಗುತ್ತೆ ಅಂತೇಳಿ ಪದೇ ಪದೇ ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಮುಂದೆ ಬರ್ತಿದ್ದೀನಿ, ನಾನು ಅಧಿಕಾರಿಗಳಿಗೆ ಮಾತಾಡ್ತೀನಿ, ಅಧಿಕಾರಿಗಳ ಮುಖಾಂತರ ಏನು ಕೆಲಸ ಆಗಬೇಕೋ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ನಾನು ಪಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗಿದ್ದಕ್ಕೆ. ಇಂತೇ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಮೇಕಲ್ ಈಶ್ವರರೆಡ್ಡಿ, ಬಳ್ಳಾರಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695.
9448244695, another number 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು